ಇವತ್ತಿನ ಆನ್ಲೈನ್ ಕ್ಲಾಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸರ್ಕಾರಿ ಪ್ರೌಢಶಾಲೆ ಸಿತಿಮನೆ ಆರ್ಎಸ್ ತಾಲೂಕು ಜಿಲ್ಲಾ ಬಾಗಲಕೋಟೆ ಸೊ ಸಂಖ್ಯಾ ಪದ್ಧತಿಯ ಎರಡನೇ ಭಾಗವನ್ನು ಇವತ್ತು ನೋಡೋಣ ರಚನೆ ಶ್ರೀ ಎಚ್ ಎಂ ಜಗ್ಗಲ್ ಸೊ ಅಂತ್ಯಗೊಳ್ಳದ ಪುನರಾವರ್ತನೆ ಹೊಂದುವ ದಶಮಾಂಶ ವಿಸ್ತರಣೆಯನ್ನು ಪಿ ಅಪಾನ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸುವುದು ಯಾವುದು ಅಂತ್ಯಗೊಳ್ಳದ ಅಂದರೆ ಭಾಗಾಕಾರ ಮಾಡ್ತಾ ಹೋದಾಗೆಲ್ಲ ಅಂತ್ಯಗೊಳ್ಳಲ್ಲ ಆಮೇಲೆ ಪುನರಾವರ್ತನೆ ಹೊಂದುವ ಅಂದರೆ ರಿಪೀಟ್ ಆಗ್ತಾ ಹೋಗುತ್ತೆ ಅಂತಹ ದಶಮಾಂಶಗಳ ವಿಸ್ತರಣೆ ಏನು ಮಾಡೋಣ ನಾವೀಗ ಪಿ ಅಪಾನ್ ಕ್ಯೂ ರೂಪದಲ್ಲಿ ಬರೆಯೋದನ್ನು ಹೇಗೆ ಅಂತ ನೋಡೋಣ ನೋಡ್ರಿ ದತ್ತ ಸಂಖ್ಯೆಯನ್ನು ಅಂದರೆ ಒಂದು ಸಂಖ್ಯೆ ಕೊಟ್ಟಿರ್ತಾರೆ ಅವರು ಅದನ್ನು ಎಕ್ಸ್ ಅಂತ ತೊಗೊಳ್ಳಿ ನಿಮಗೆ ಯಾವುದಾದ್ರೂ ಒಂದು ಸಂಖ್ಯೆ ಇರ್ಬೋದು ಅದನ್ನು ಹೆಂಗೆ ಬರೀಬೇಕು ಅಂತ ನೋಡೋಣ ಒಂದನೇದು ಸಂಖ್ಯೆ ಕೊಟ್ಟು ಅದನ್ನು ಏನಂತ ತೊಗೊಬೇಕು ನಾವು ಎಕ್ಸ್ ಅಥವಾ ಇನ್ನೇ ಯಾವುದಾದ್ರೂ ಒಂದು ಚರಾಕ್ಷರ ತೊಗೋದು ಎಕ್ಸ್ ತೊಗೋಬೋದು ವಾಯ್ ತೊಗೋಬೋದು ಸೊ ಇಲ್ಲಿ ನಾನು ಎಕ್ಸ್ ಅಂತ ತೊಗೊಂಡೇನೆ ಎರಡನೇ ಹಂತದಾಗ ಏನು ಮಾಡ್ಬೇಕಂದ್ರೆ ಪುನರಾವರ್ತನೆ ಹೊಂದುವಂಥ ಅಂಕಿಗಳಲ್ಲಿ ಲೆಕ್ಕ ಹಾಕ್ಬೇಕು ಅಂದರೆ ಎಷ್ಟು ಅಂಕಿ ರಿಪೀಟ್ ಆಗ್ಯಾವೆ ಅನ್ನೋದನ್ನು ಎಣಿಸ್ಬೇಕು ಎಣಿಸಿ ಹತ್ತರ ಘಾತ ಎನ್ ಅಂದರೆ ಐದು ಸಲ ರಿಪೀಟ್ ಆಗಿದ್ರೆ ಹತ್ತರ ಘಾತ ಐದು ಎರಡು ಸಲ ರಿಪೀಟ್ ಆಗಿದ್ರೆ ಹತ್ತರ ಘಾತ ಎರಡು ಮೂರು ಸಲ ರಿಪೀಟ್ ಆಗಿದ್ರೆ ಹತ್ತರ ಘಾತ ಮೂರು ಅಂತ ಬರೋದನ್ನು ಗುಣಿಸ್ಬೇಕು ಅದಕ್ಕೆ ಮೂರನೇ ಹಂತಕ್ಕೆ ಏನು ಮಾಡ್ಬೇಕಂದ್ರೆ ಸಮೀಕರಣ ಒಂದು ಮತ್ತು ಎರಡನ್ನು ಬಿಡಿಸಿದಾಗ ಸಂಖ್ಯೆಯನ್ನು ಪಿ ಅಪಾನ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸುವುದು ಅಂದರೆ ಪಿ ಅಪಾನ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸುವುದಂದ್ರೆ ಮತ್ತು ಸಮೀಕರಣ ಬಿಡಿಸುವುದಂದ್ರೆ ಆ ಸಮೀಕರಣ ಒಂದರಲ್ಲಿ ಎರಡನ್ನು ಕಳಿಬೇಕು ಕಳೆದನ್ನು ಪಿ ಅಪಾನ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದು ಅದು ಹೇಗೆ ಅಂತ ನೋಡೋಣ ಡೀಟೇಲ್ ನೆಕ್ಸ್ಟ್ ಸೊ ಜಸ್ಟ್ ತಿಯರಿ ಇದು ದಶಮಾಂಶ ವಿಸ್ತರಣೆಯಲ್ಲಿ ಪುನರಾವರ್ತನೆ ಹೊಂದುವ ಅಂಕಿಗಳಿಗಿಂತ ಮೊದಲು ದಶಮಾಂಶ ಬಿಂದುವಿನ ನಂತರ ಆರು ಅಂಕಿಗಳಿದ್ದರೆ ಎಕ್ಸ್ಗೆ ಹತ್ತರ ಘಾತ ಆರರಿಂದ ಗುಣಿಸಿ ಸಮೀಕರಣವನ್ನು ಎರಡನ್ನು ಪಡೆಯಿರಿ ನಂತರ ಹತ್ತರ ಘಾತ ಎನ್ ಪ್ಲಸ್ ಆರರಿಂದ ಗುಣಿಸಿರಿ ಸಮೀಕರಣ ಮೂರನ್ನು ಪಡೆಯಿರಿ ಸಮೀಕರಣ ಎರಡು ಮತ್ತು ಮೂರನ್ನು ಬಿಡಿಸಿದಾಗ ಸಂಖ್ಯೆಯನ್ನು ಪಿ ಅಪಾನ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಅದು ಹೇಗೆ ಅಂತ ನೋಡಿಲ್ಲ ಉದಾಹರಣೆ ಜೀರೋ ಪಾಯಿಂಟ್ ಫೋರ್ ಟೂ ಸೆವೆನ್ ಅಂತ ಇದ್ದೀನಿ ಇದರ ಅರ್ಥ ಏನು ಗೊತ್ತಾ ಜೀರೋ ಪಾಯಿಂಟ್ ಫೋರ್ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಡ್ಯಾಶ್ ಡ್ಯಾಶ್ ಅಂದಂಗೆ ಅಂದ್ರೆ ಎರಡು ಮತ್ತು ಏಳರ ಮೇಲೆ ಮಾತ್ರ ಭಾರದ ಇಲ್ಲಿ ಭಾರ ಹಾಕೈತಿ ಟೈಪ್ ಭಾರ ಯಾವುದ್ರ ಮೇಲೆ ಭಾರ ಹಾಕಿರ್ತತಿ ಅದು ರಿಪಿಟೇಷನ್ ಆಗುತ್ತಾ ಪುನರಾವರ್ತನೆಗೊಳ್ಳುತ್ತಾ ಅಂದಂಗೆ ಸೊ ಇಲ್ಲಿ ನಾಲ್ಕರ ಮೇಲೆ ಭಾರ ಇಲ್ಲ ಹಾಗಾಗಿ ನಾಲ್ಕು ರಿಪೀಟ್ ಆಗಿಲ್ಲ ಜೀರೋ ಪಾಯಿಂಟ್ ಫೋರ್ ಟೂ ಸೆವೆನ್ ಟೂ ಸೆವೆನ್ ಹಾಗೆ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಂತ ಮುಂದುವರಿತಾ ಇರ್ತ ಹಂಗಾರೆ ಇಲ್ಲೇನಿಲ್ಲ ನೋಡ್ರಿ ಅಂತ ಹೇಳಿದಾಗ ಪುನರಾವರ್ತನೆ ಒಂದು ಅಂಕಿಗಳನ್ನು ಲೆಕ್ಕ ಹಾಕಿ ಎಷ್ಟು ಅಂಕಿ ಪುನರಾವರ್ತನೆ ಹೊಂದಿವೆ ಇಲ್ಲಿ ಎರಡು ಹಾಗಾಗಿ ಹತ್ತರ ಘಾತ ಎರಡು ನೆಕ್ಸ್ಟ್ ಏನು ಹೇಳ್ತಾರೆ ನೋಡ್ರಿ ಇಲ್ಲಿ ಗಮನಿಸಿ ಅಂತ ಕೊಟ್ಟಾರ ಕೆಳಗಡೆ ಇಲ್ಲಿ ದಶಮಾಂಶ ವಿಸ್ತರಣೆಯಲ್ಲಿ ಪುನರಾವರ್ತನೆ ಹೊಂದುವ ಅಂಕಿಗಳಿಗಿಂತ ಅಂದ್ರೆ ಪುನರಾವರ್ತನೆ ರಿಪೀಟ್ ಹಾಕಲ್ಲ ಅದಕ್ಕಿಂತ ಮುಂಚೆ ದಶಮಾಂಶ ಬಿಂದು ನಂತರ ಇರುವ ಆರು ಅಂಕಿಗಳದ್ದು ಇಲ್ಲೇ ಐತೆ ನೋಡಿರಿ ಎಷ್ಟು ಅಂಕಿ ಅದವು ಈಗ ದಶಮಾಂಶ ಇಲ್ಲೈತಿ ರಿಪೀಟ್ ಇಲ್ಲೇ ಐತಿ ರಿಪೀಟ್ಗಿಂತ ಮುಂಚೆ ಅಂದ್ರೆ ಇರುವುದು ಯಾವುದು ನಾಲ್ಕು ಆಮೇಲೆ ಏನಾರ ದಶಮಾಂಶ ಬಿಂದುವಿಗಿಂತ ಬಿಂದುವಿನ ನಂತರ ಇಲ್ಲ ಹೇಳ ನೋಡ್ರಿ ದಶಮಾಂಶ ಬಿಂದುವಿನ ನಂತರ ಮತ್ತೆ ಪುನರಾವರ್ತನೆ ಅಂಕಿಗಳಿಗಿಂತ ಮೊದಲು ಅಂದ್ರೆ ಎರಡು ಏಳು ಪುನರಾವರ್ತನೆ ಅದಕ್ಕಿಂತ ಮೊದಲು ನಾಲ್ಕು ಐತಿ ನಂತರ ನಾಲ್ಕು ಐತಿ ಅಂದ್ರೆ ಒಂದು ನಂಬರ್ ಐತಿ ಹಾಗಾಗಿ ಅದನ್ನ ಏನಂತ ಬರೀಬೇಕು ಹತ್ತರ ಘಾತ ಒಂದು ಇವೆರಡನ್ನು ಕೂಡಿಸ್ಬಿಟ್ರೆ ಏನಾಗತ್ತೆ ಹತ್ತರ ಘಾತ ಮೂರು ಇದಕ್ಕೆ ಹತ್ತರ ಘಾತ ಮೂರರಿಂದ ಗುಣಾಕಾರ ಮಾಡಿರಿ ಅಂತ ಹೇಳ್ತಾರೆ ಅವರು ಹಂಗಾರೆ ಹಿಂಗಿದ್ರೆ ಹೆಂಗ ಜೀರೋ ಪಾಯಿಂಟ್ ತ್ರೀ ಬಾರ್ ಅಂತ ಇದೆ ಇಲ್ಲಿ ನೋಡ್ರಿ ಜೀರೋ ಪಾಯಿಂಟ್ ತ್ರೀ 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 ಒಂದೇ ನಂಬರ್ ರಿಪೀಟ್ ಆಗತ್ತೆ ಹಾಗಾಗಿ ಹತ್ತರ ಘಾತ ಒಂದು ಹಂಗಾರೆ ಇಲ್ಲಿ ರಿಪೀಟ್ ಆಗದೇ ಇರುವಂಥ ನಂಬರ್ ಇಲ್ಲ ರಿಪೀಟ್ ಆದರೆ ಏನು ಮಾಡಬೇಕು ರಿಪೀಟ್ ಎಷ್ಟು ಹಾಕು ಅವನು ಎಣಿಸ್ಬೇಕು ರಿಪೀಟ್ ಆಗಲಾರ್ದು ಎಣಿಸಿ
ಮೇಲೆ ಅಷ್ಟು ಅಷ್ಟು ಸಂಖ್ಯೆಯನ್ನು ಬರೆದು ಅದನ್ನು ಗುಣಾಕಾರ ಮಾಡಬೇಕು. ಅದು ಹೇಗೆ ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಓಕೆ, ವಾಯ್ಸ್ ಕ್ಲಿಯರ್ ಆಯ್ತಾ? ಹ್ಞೂನ್ರಿ. ಓಕೆ, ಒಂದು ಅಭಾಗಲಬ್ಧ ಸಂಖ್ಯೆಯ ದಶಮಾಂಶ ವಿಸ್ತರಣೆಯು ಅಂತ್ಯರಹಿತ ಆವರ್ತರಹಿತವಾಗುತ್ತದೆ. ನೋಡ್ರಿಲೆ, ಅಭಾಗಲಬ್ಧ ಸಂಖ್ಯೆ ಎಂದ್ರೆ ನಂತ ಕೇಳ್ತಾರೆ, ಅಭಾಗಲಬ್ಧ ಸಂಖ್ಯೆ ಅಂದ್ರೆ ಏನ್ರಿ? ಅಂತ್ಯರಹಿತ ಅಂದ್ರೆ ಒಟ್ಟ ಎಂಡ್ ಆಗೋದಿಲ್ಲ, ಭಾಗಾಕಾರ ಮಾಡ್ಕೋವಂತ ಹೋದಂಗಿಲ್ಲ. ಆಮೇಲೆ ಆವರ್ತರಹಿತ, ಆವರ್ತ ಅಂದ್ರೆ ಒಟ್ಟ ರಿಪೀಟ್ ಆಗೋದು. ಉದಾಹರಣೆಗೆ ನೋಡಿ, ಇಲ್ಲಿ ಬರೀತೀನಿ ನಾನು, 1.1235534 ಡ್ಯಾಶ್ ಡ್ಯಾಶ್, ಯಾವ ನಂಬರು ರಿಪೀಟ್ ಆಗಿಲ್ಲ, ಹೌದಾ? ಒಂದು ರಿಪೀಟ್ ಆಗಿಲ್ಲ. ಮತ್ತು 0.1001 1001 0001 1000 1 ಡ್ಯಾಶ್ ಡ್ಯಾಶ್, ಇದು ಕೂಡ ಭಾಗಲಬ್ಧ. ಯಾಕಂದ್ರೆ ಯಾವ ನಂಬರ್ ಇಲ್ಲೊಂದಿಷ್ಟು ಮಂದಿ ಅಂತೀರಿ, ಸರ್ ಒಂದು ಬಂತಲ್ರಿ ಅಂತೀರಿ, ತಪ್ಪದು. ಒಂದು ಹೆಂಗೆ ಕಂಟಿನ್ಯೂ ಆಗಿ ಬರಬೇಕು, ಹೆಂಗೆ ನೋಡಿಲ್ಲ 0.333 ಹಿಂಗೆ ಕಂಟಿನ್ಯೂ, ಇಲ್ಲಾಂದ್ರೆ 3.27 2727 ಹಿಂಗೆ ರಿಪೀಟ್ ಅಂದ್ರೆ ಇದು ಕಂಟಿನ್ಯೂಯೇಷನ್. ಹಿಂಗಿದ್ರೆ ಭಾಗಲಬ್ಧ. ಭಾಗಲಬ್ಧ ಅಂದ್ರೆ ಏನು? ಒಂದು ಪೂರ್ತಿ ಕಡ್ತೋಗ್ಬೋದು, ಅಂದ್ರೆ ಶೇಷ 0 ಬರ್ಬೋದು, ಇಲ್ಲಾಂದ್ರೆ ರಿಪೀಟ್ ಆಗ್ಬೋದು. ರಿಪೀಟ್ ಆಗತ್ತೆ, ಅಂತ್ಯ ಇರೋಂಗಿಲ್ಲ, ಡ್ಯಾಶ್ ಡ್ಯಾಶ್ ಇರುತ್ತೆ. ಹಿಂಗಿದ್ರೆ ಭಾಗಲಬ್ಧ. ಭಾಗಲಬ್ಧ ಅಂದ್ರೆ ಏನು? ರಿಪೀಟ್ ಆಗ್ಬೋದು, ಅಂತ್ಯವಾಗದೇ ಇರ್ಬೋದಿರ್ಬೋದು, ಅಥವಾ ಅಂತ್ಯ ಆಗಬಹುದು. ಆದರೆ ಅಭಾಗಲಬ್ಧಕ್ಕೇನು ಅಂತ್ಯನೂ ಆಗೋದಿಲ್ಲ, ರಿಪೀಟೂ ಆಗೋದಿಲ್ಲ. ಹಂಗಿದ್ದು ಅಂದ್ರೆ ಅವನು ಅಭಾಗಲಬ್ಧ ಅಂತ ಕರಿಬೇಕು. ಇನ್ನು ಇದಕ್ಕಿಂತ ಬೇರೆಯಾಗಿ ಭಿನ್ನವಾಗಿ ಹೇಳೋದಾದರೆ, ಒಂದು ಸಂಖ್ಯೆಯ ದಶಮಾಂಶ ವಿಸ್ತರಣೆಯು ಹಿಂಗೆ ಬರಿಬೇಕು. ಅಭಾಗಲಬ್ಧ ಸಂಖ್ಯೆ ಅಂದ್ರೆ ಕೇಳಿದ್ರೆ ಅಂದ್ರೆ ಒಂದು ಸಂಖ್ಯೆಯ ದಶಮಾಂಶ ವಿಸ್ತರಣೆಯು ಅಂತ್ಯರಹಿತ ಆವರ್ತರಹಿತವಾಗಿದ್ದರೆ, ಅಂದ್ರೆ ಅಂತ್ಯನೂ ಆಗೋದಿಲ್ಲ ರಿಪೀಟೂ ಆಗೋದಿಲ್ಲ, ಹಂಗಿತ್ತಂದ್ರೆ ಅದನ್ನು ನಾವೇನಂತ ಕರಿತೀವಿ? ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ನೋಡಿ, ಪೈಯ ದಶಮಾಂಶ ವಿಸ್ತರಣೆಯಲ್ಲಿ ಅಂಕಿಗಳನ್ನು ಲೆಕ್ಕಿಸುವುದರಲ್ಲಿ ಗ್ರೀಕ್ ಮೇಧಾವಿ ಆರ್ಕಿಮಿಡಿಸ್ನ ಮೊದಲಿಗನಾಗಿದ್ದಾನೆ. ನೋಡಿ, ಪೈ ದಶಮಾಂಶ ವಿಸ್ತರಣೆ, ಪೈ ಅಂದ್ರೆ ನಮಗೆ ಗೊತ್ತು 22/7. ಸೊ ಇದು 3.1412 ಹಿಂಗೆ ಡ್ಯಾಶ್ ಡ್ಯಾಶ್ ಬರ್ತಂಗ, ಅಂದರೆ ಇಲ್ಲಿ ಯಾವ ನಂಬರ್ನೂ ರಿಪೀಟ್ ಆಗೋಂಗಿಲ್ಲ. ಹಾಗಾಗಿ ಇದನ್ನು ನಾವು 22/7 ಅಥವಾ ಪೈಯನ್ನು ನಾವೇನಂತ ಕರಿತೀವಿ? ಇದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. 22/7 ಅಥವಾ ಪೈ ಅನ್ನೋದು ಭಾಳ ಮುಖ್ಯ ನೆನಪಿರಲಿ. ಪೈ ಅಥವಾ 22/7 ಇದೊಂದು ಅಭಾಗಲಬ್ಧ ಸಂಖ್ಯೆ. ಇದು ಏನಾ ಅಸಮ್ ಅಂದ್ರೆ ಅಭಾಗಲಬ್ಧ ಸಂಖ್ಯೆ. ಇದನ್ನು ಮೊದಲಿಗೆ ಲೆಕ್ಕಿಸಿದವರು ಯಾರು? ಆರ್ಕಿಮಿಡೀಸ್. ನೋಡವ ಏನು ಹೇಳೋಣಂದ್ರೆ, ಪೈ ಬೆಲೆ ಹೇಳೇನಿಲ್ಲ, 3.140845. ಇದಕ್ಕಿನ ದೊಡ್ಡದು ಇಲ್ಲಾಂದ್ರೆ 3.142857 ಇವುಗಳ ಮಧ್ಯೆ ಐತಿ ಅಂತೇಳೋಣ. ಯಾವುದು? 3.140845. ಇದಕ್ಕಿನ್ನ ದೊಡ್ಡದು 3.142857ಗಿಂತ ಚಿಕ್ಕದು ಅನ್ನೋದು ಪೈ ಬೆಲೆ ಆಗುತ್ತೆ ಅಂತೇಳೋಣ. ಅದನ್ನು ಶಾರ್ಟಾಗಿ ನಾವೇನಂತ ಬರಿತೀವಿ? 22/7. ನಮಗೆ ಗೊತ್ತು ಇದನ್ನು, ನಾವು ವೃತ್ತಗಳ ಚಾಪ್ಟರ್ ಕಲಿತೀವಿ ಹಿಂದೆಲ್ಲ. ಇವನತ್ತಕ್ಕೆ ಬಂದಿದ್ದು ನಿಮಗೆ ಪರಿಧಿ ಮತ್ತು ವ್ಯಾಸಗಳ ಅನುಪಾತವೇ ಪೈ. ಅಂದರೆ ಯಾವುದೇ ಒಂದು ವೃತ್ತದ ಪರಿಧಿಯನ್ನು ವ್ಯಾಸದಿಂದ ಭಾಗಿಸಿದಾಗ ದೊರೆಯುವಂಥ ಒಂದು ಭಾಗಲಬ್ಧವನ್ನು ನಾವೇನೇನು ಕರಿತೀವಿ? ಪೈ. ಅದನ್ನು ಶಾರ್ಟಾಗಿ ಪೈ ಅಂತ ಬರಿತೀವಿ. ಅದನ್ನು ಭಾಗಲಬ್ಧ ರೂಪದೊಳಗೆ 22/7 ಅಂತ ಬರಿತೀವಿ. ಭಾರತದ ಶ್ರೇಷ್ಠ ಗಣಿತಜ್ಞ ಮತ್ತು ಖಗೋಳಶಾಸ್ತ್ರಜ್ಞನಾದ ಆರ್ಯಭಟನು ಕ್ರಿದಿಶಕ 476 ಅಕ್ಷಿಸಿದಾಗ 550 ಅವನು ಜನನವಾಗಿದ್ದ, ಜೀವಂತ ಇದ್ದ. ಅವರು ಪೈ ಬೆಲೆಯನ್ನು 4 ದಶಮಾಂಶ ಸ್ಥಾನಗಳಿಗೆ ಸರಿಯಾಗಿ ಹೇಳಿದರು. ಕರೆಕ್ಟಾಗಿ ಹೇಳಿದವರು ಯಾರು? ಭಾರತ ಗಣಿತ ನಮಗಿದು ಹೆಮ್ಮೆಯ ವಿಷಯ. ಆರ್ಯಭಟ ಅಂತಕ್ಕಂಥ ಭೂಗೋಳಶಾಸ್ತ್ರ ಮತ್ತು ಗಣಿತಜ್ಞ ಎರಡೂ ಆಗಿದ್ದರು ಇವರು. ಇವರು ಪೈ ಬೆಲೆಯನ್ನು ನಿಖರವಾಗಿ ಹೇಳಿದರು, 3.1416 4 ನಂಬರ್ ಕರೆಕ್ಟಾಗಿ ಹೇಳಿದವರು. ಇವರು ಸರಿಯಾಗಿ ಕಂಡುಹಿಡಿದರು ಅಂತ ಹೇಳ್ತಾರೆ ಪೈ ಬೆಲೆ. ಅದಕ್ಕೆ ಭಾರತೀಯರಾದ ನಮಗಿದು ಒಂದು ಹೆಮ್ಮೆಯ ವಿಷಯವಾಗಿದೆ. ಇನ್ನು ಶೀಘ್ರಗತಿಯ ಗಣಕಯಂತ್ರ ಮತ್ತು ಉನ್ನತೀಕರಿಸಿದ ಅಲ್ಗಾರಿದಮ್ಗಳನ್ನು ಉಪಯೋಗಿಸಿಕೊಂಡು ಪೈ ಬೆಲೆಯನ್ನು 1.24 ಟ್ರಿಲಿಯನ್ ದಶಮಾಂಶ ಸ್ಥಾನಗಳಿಗೆ
ಲೆಕ್ಕಿಸಲಾಗಿದೆ. ಎಲ್ಲಿ 1 ಟ್ರಿಲಿಯನ್ ಮಿಲಿಯನ್ ಬಿಲಿಯನ್ ಅಂತ ಗೊತ್ತಿಲ್ಲ, ಹಾಗೆ ಮುಂದುವರಿಸ್ತಾನೆ ಅದು ಟ್ರಿಲಿಯನ್. ಸೊ ಈ ಟ್ರಿಲಿಯನ್ವರೆಗೂ ಇಷ್ಟು 0 ಬರುವವರೆಗೂ ಅದನ್ನ ಏನು ಮಾಡ್ರೆ ಕ್ಯಾಲ್ಕುಲೇಟರ್ನಾಗ ಲೆಕ್ಕ ಮಾಡ್ರೆ ಅಂದ್ರೆ ಅದು ಎಂಡ್ ಆಗುವುದಿಲ್ಲ ಅಂತ ಕಂಡಿಡಿಯಕ್ಕೆ ಇಷ್ಟೆಲ್ಲ ಲೆಕ್ಕ ಮಾಡ್ರೆ ಅವರು 1 ಟ್ರಿಲಿಯನ್ ನಂಬರ್ ಬರುವವರೆಗೂ ಅದು ಕಡತ ಹೊಡಿತಾವೆ, ಅಲ್ಲಿವರೆಗೂ ಅದು ಎಂಡ್ ಆಗಿಲ್ಲ. ಅದಕ್ಕೆ ಎಂಡೂ ಆಗಲಿಲ್ಲ, ಅದು ರಿಪೀಟೂ ಆಗಲಿಲ್ಲ. ಹಾಗಾಗಿ ಓ ಹಾಗಾದರೆ ಪೈ ಅನ್ನುವುದು ಒಂದು ಅಭಾಗಲಬ್ಧ ಸಂಖ್ಯೆ ಎನ್ನುವಂಥ ತೀರ್ಮಾನಕ್ಕೆ ಬರಲಾಯಿತು. ಓಕೆ, ನೆಕ್ಸ್ಟ್ ಉದಾಹರಣೆ ಇಲ್ಲಿ ನೋಡ್ರಿ. 0.148257 ಇದನ್ನು ಪಿ ಅಪಾನ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಇದೆ ನೋಡ್ರಿ. ಪಾಯಿಂಟ್ ನಂತರ ಎಷ್ಟು ಸ್ಥಾನಗಳದು ಇಲ್ಲಿ, ಇವು ರಿಪೀಟ್ ಆಗ, ಇದ್ರ ಮೇಲೆ ಬಾರ್ ಇರಬೇಕಾ, ಇದು ಬಾರ್ ಮಿಸ್ ಆಗೈತೆ ಇದು. ಸೊ ಇದ್ರ ಮೇಲೆ ಬಾರ್ ಆಯಿತು, ಇದು ಬಾರ್ ಮಿಸ್ ಆಗೈತೆ, ಬಾರ್ ಆಗ್ತೀನಿ ನೋಡಿ. ಎಸ್, ಇದ್ರ ಮೇಲೆ ಬಾರ್ ಇರಬೇಕಾಯ್ತು, ಅದು ಮಿಸ್ ಆಗೈತೆ. 0.142857 ಅಂದ್ರೆ ಇಷ್ಟು ನಂಬರ್ ರಿಪೀಟ್ ಆಕೆ, ಮತ್ತೆ ಹೊಳಗೆ ಕಡ್ತಾ ಹೊಡೆದು ಮತ್ತೆ ರಿಪೀಟ್ ಹಾಕೋ, ನಿಮ್ಗೆ ತೋರಿಸಂತ ಆಮೇಲೆ ನಾನು 1, 2, 3 ನೋಡ್ಬೋದು ನಂಬರ್ಗಳು ನಂಬರ್ ಹಾಕ್ತೀನಿ ಇಲ್ಲಿ ಗೊತ್ತಾಗಲಿ. ಒಂದಾ, ಸೊ 1, 2, 3, 4, 5, 6 ಆರು ನಂಬರ್ ರಿಪೀಟ್ ಆಗ್ಯಾವ. ಅದಕ್ಕೆ 10^6 10^6 ಅಂದ್ರೆ 10 ಮುಂದೆ 6 ಪೂಜೆ ಬರೆಯೋದು ಅಂತ. ಅದನ್ನು ಬರೆದು ಗುಣಾಕಾರ ಮಾಡೋಕೆ, ಹಂಗಾರೆ ನಾ ಏನೇನು ಫಸ್ಟಿಗೆ 1 ಅಂತಾಗ ಕೊಟ್ಟಿರ್ತಕ್ಕಂಥ ಅಂಕಿಯನ್ನು ಎಕ್ಸ್ ಅಂತ ಹೋಗ, ಎಕ್ಸ್ ಈಕ್ವಲ್ ಟು 0.142857 ಸರಿನಾ. ಡ್ಯಾಶ್ ಡ್ಯಾಶ್ ಅದಂದ್ರೆ ಮುಂದೆ ರಿಪೀಟ್ ಆಕತಿ ಅಂದಂಗೆ. ಇದು ಇದನ್ನು 10^6 ನಾವೇನು ಮಾಡಿವಿ ಇಲ್ಲ, ಗುಣಾಕಾರ ಮಾಡ್ತೀವಿ. ಸೊ ಅಂದ್ರೆ 1,00,000 ಇದಕ್ಕೆ ಇಂಟು ಮಾಡ್ತೀವಿ ನಾವು. ಇಂಟು ಮಾಡಿದಾಗ ಏನಾಗತ್ತೆ, 10,00,000 x 10,00,000 x. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದಕ್ಕೆ 10,00,000 ಗುಣಿಸ್ತೀವಿ, ಇದಕ್ಕೂ ಏನು ಮಾಡ್ತೀವಿ 10,00,000 ಗುಣಿಸ್ಬೇಕಿಲ್ಲ. ಓಕೆ, ಇದಕ್ಕೂ 10,00,000 ಇಂಟು ಮಾಡಬೇಕು. ಇಂಟು ಮಾಡಿದಾಗ ಏನಾಗುತ್ತೆ, 10,00,000 ಏನಿಲ್ಲ, 1 ಇರ್ತಿಲ್ಲ, ಎಕ್ಸ್ ಮಕ್ಕಳು 10,00,000 ಬಂದಲೇ 10,00,000 ಎಕ್ಸ್ ಇಸ್ಕೋಲ್ ಟು. ಇಲ್ಲಿ ಏನು ಮಾಡ್ತಾರೆ, ಸಂಖ್ಯೆ ಸೇರಿಸಿಬಿಡ್ತಾರೆ. 10,00,000 ಅಂದ್ರೆ 6 ಪೂಜೆದು, 6 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಬಿಡೋದು, 1, 2, 3, 4, 5, 6, 7 ಅದು ಇಲ್ಲಿ ಬರ್ತೀನಿ ಕರೆಕ್ಟ್ 6 ಸಂಖ್ಯೆ. ಹಂಗಾರೆ ಮುಂದೆ ಏನಾಗುತ್ತೆ, 1, 4, 2, 8, 5, 7 ಸರ್ ಇದು ಹೆಂಗ್ರಿ ಅಂತ ನೀವು ಕೇಳಿ ಇಲ್ಲಿ ನೋಡೋಣ ಬರೀತೀನಿ. 0.142857 ಡ್ಯಾಶ್ ಡ್ಯಾಶ್ ಅಂದ್ರೆ ಇದರ ಅರ್ಥ ಏನು ಗೊತ್ತಾನ, 0. ಇಲ್ಲೊಂದು ಸಂಖ್ಯೆ ಆರಿಸಿದ್ದೆ ನಾನು, 857 0.142857 ಮತ್ತೆ ಒಳ್ಳೆ 1, 4, 2, 8, 5, 7 ಮತ್ತೆ ಒಳ್ಳೆ 1, 4, 2, 8, 5, 7 ಹಿಂಗೆ ಒಳ್ಳೆ 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 ಮೇಲೆ 1, 4, 2, 8, 5, 7 1, 4, 2, 8, 5, 7 1, 4, 2, 8, 5, 7 ಅಂತ ಹಂಗೆ ಡ್ಯಾಶ್ ಡ್ಯಾಶ್ ಇದೆ, ಹಂಗೆ ಮುಂದುವರಿತಾ ಇರುತ್ತೆ. ಹಾಗಾಗಿ ಇಂಟು ಮಾಡಿದಾಗ ಇಲ್ಲಿ 1 ಮುಂದೆ 6 ಬರ್ತವೆ, ಯಾಕಂದ್ರೆ 10^6 6 ಸಂಖ್ಯೆ ರಿಪೀಟ್ ಆಗ್ಯಾವೆ. ಅದಕ್ಕೆ 6 ಸಂಖ್ಯೆ ಬಿಟ್ಟು ನಾನು ಪಾಯಿಂಟ್ ಕೊಟ್ಟಿವಿ ಅಂದ್ರೆ ಮುಂದೆ ಮತ್ತೆ ಹೊಳ್ಳಿ ಉನ್ನ ಬರ್ತವೆ, ಮುಂದೆ 6 ಸಂಖ್ಯೆ ಇರ್ತವೆ ಅಂತ. ಯಾಕೆ ಹೇಳಿರಿ, ಇಲ್ಲಿ 6 ಸಂಖ್ಯೆ ಅದಾವ, ಇವು ಟೋಟಲ್ ನಾನು 8 ನಂಬರ್ ಬರ್ದೀನಿ. ಸೊ ಇವು 6 ಸಂಖ್ಯೆ ಈಚೆಕಡೆ ಬಂದುಬಿಡ್ತಾವೆ, ಇವು ಪಾಯಿಂಟ್ ಅಂದ್ರೆ ಏನಾಗ್ತವೆ, ಮುಂದೆ 6 ಸಂಖ್ಯೆ ಉಳಿತವೆ. 1, 4, 8, 5, 7 ಡ್ಯಾಶ್ ಡ್ಯಾಶ್ ಹಂಗೆ ಮುಂದಿರ್ತಾವ. ಇವಾಗ ಈ ಸಮೀಕರಣ ಬಂದೈತಲ್ಲ, ಇದನ್ನು 2 ಕಳಿಬೇಕು. ಹಂಗಾರೆ 10^6 ಅಂದ್ರೆ 10,00,000 ಇದು ಏನಿಲ್ಲ, 1 ಇರುತ್ತೆ. 1 ಕಳೆದ್ರೆ 99,999,X ಇನ್ನು ಇದ್ರಾಗ ಇದನ್ನು ಕಳೆದ್ಬಿಟ್ಟು ಅಂದ್ರೆ ಪಾಯಿಂಟ್ ಅಂದ್ರೆ ಏನಾಯ್ತು ನೋಡ್ರಿ, 1, 4, 8, 2, 8, 7 ಇಲ್ಲ, ಇದು 1.142857 ಹೋಗ್ಬಿಡುತ್ತೆ. ಏನು ಉಳಿತಿಲ್ಲ, 1, 4, 2, 8, 5, 7 ಅಂದರೆ ಇದನ್ನು ಈ ಕಡೆ ಮಾಡಿದ್ರೆ, ಬಾಗಲೇ ಮಾಡಿದ್ರೆ ಇದು ಕಡ್ತ ಹೋಗುತ್ತಿಲ್ಲ. ನೀವು ಬೇರೆ ಬೇರೆ ಸಣ್ಣ ಸಣ್ಣ ಮಗೆ ಕಡ್ತ ಹೊಡ್ಕೋ ಅಂತ ಹೋದ್ರೆ ಅಂದ್ರೆ ಎಷ್ಟು ಬರುತ್ತೆ ಉತ್ತರ, 1/7 ಬರುತ್ತೆ. ಬೇಕಾದ್ರೆ ಇದನ್ನು ನಾವು ಭಾಗಾಕಾರ ಮಾಡಿನೂ ನೋಡ್ಬೋದು, ತೋರಿಸ್ತಾ ನಿಮಗೆ ಭಾಗಾಕಾರ ಮಾಡ್ಬೇಕಾದ್ರೆ ನೋಡಿ. ಇಲ್ಲಿ ಭಾಗಾಕಾರ ಮಾಡ್ತೀನಿ ನೋಡೋ, ದಶಮಾಂಶ ವಿಸ್ತರಣೆ ರೂಪದಲ್ಲಿ ಬರೀರಿ 1/7 ಅಂತ ಹೇಳ್ತಾರೆ. ಅಂದ್ರೆ
ಏಳರಲ್ಲಿ ಒಂದಕ್ಕೆ ಭಾಗಾಕಾರ ಮಾಡಿರಿ ಅಂದ. ಸೊ ಇಲ್ಲಿ ಒಂದು ಏಳರ ಮಗಿಲ್ಲ ಪಾಯಿಂಟ್ ಕೊಡ್ತೀನಿ, ಸೊನ್ನೆನ ತೆಗೆದುಕೊಡ್ತೀನಿ, ಇಲ್ಲೊಂದು ಸೊನ್ನೆ ಕೊಡ್ತೀನಿ. ಏಳು ಒಂದಲೇ ಏಳು, ಸೊ ಮೂರು ಉಳಿತು, ಕೈಲ ಬಂತೊಂದು ಸೊನ್ನೆ, ಮತ್ತೊಂದು ಸೊನ್ನೆ ತೊಗೊತೀನಿ, ಏಳು ನಾಲ್ಕಲೇ ಇಪ್ಪತ್ತೆಂಟು. ಸೊ ಹತ್ತರಾಗೆಂಟು ಹೊತ್ತಂದ್ರೆ ಒಂಬತ್ತು, ಕೈಲ ಬಂತು ಒಂದು, ಮೂರ ಮೂರು ಹತ್ತು ಸೊನ್ನೆ, ಮತ್ತೊಂದು ಸೊನ್ನೆ ತೊಗೊತೀನಿ, ಏಳು ನಾಲ್ಕಲೇ ಆಯಿತಾ, ಏ ಸಾರಿ ಹತ್ತರಾಗೆಂಟು ಹೊತ್ತಂದ್ರೆ ಎರಡು ಬರ್ಬೇಕಲ್ಲ, ಮಿಸ್ಟೇಕ್ ಆಗೈತಿ, ಎರಡು. ಸೊ ಹಾಗಾದ್ರೆ ಏಳು ಏಳೇ ಹದಿನಾಲ್ಕು. ಸೊ ಹತ್ತರ ನಾಲ್ಕು ಹೋಯ್ತು ಅಂದ್ರೆ ಆರು, ಕೈಲ ಬಂತು ಒಂದು, ಎರಡರಿಗೆ ಎರಡು ಹತ್ತ ಸೊನ್ನೆ, ಮತ್ತೊಂದು ಸೊನ್ನೆ ತೊಗೊತೀನಿ, ಏಳು ಎಂಟಲೇ ಐವತ್ತಾರು. ಹತ್ತರಾಗ ಆರು ಹೊತ್ತಂದ್ರೆ ನಾಲ್ಕು, ಕೈಲ ಬಂತು ಒಂದು, ಆರರಾಗ ಆರು ಹೊತ್ತಂದ್ರೆ ಸೊನ್ನೆ, ಮತ್ತೊಂದು ಸೊನ್ನೆ ತೊಗೊತೀನಿ. ಸೊ ಏಳು ಐದಲೇ ಮೂವತ್ತೈದು. ಹತ್ತರಾಗ ಐದು ಹೊತ್ತಂದ್ರೆ ಐದು, ಕೈಲ ಬಂತು ಒಂದು, ನಾಲ್ಕರ ನಾಲ್ಕು ಹೊತ್ತಂದ್ರೆ ಸೊನ್ನೆ, ಸೊ ಮತ್ತೊಂದು ಸೊನ್ನೆ ತೊಗೊತೀನಿ, ಏಳು ಏಳೇ ನಲವತ್ತೊಂಬತ್ತು. ಹತ್ತರಾಗ ಒಂಬತ್ತು ಹೊತ್ತಂದ್ರೆ ಒಂದು, ಕೈಲ ಬಂತು ಒಂದು, ಐದರಾಗ ಐದು ಹೊತ್ತಂದ್ರೆ ಸೊನ್ನೆ. ನೋಡ್ರಿ ಶೇಷ ಒಂದು ಬಂತ, ಇಲ್ಲಿ ಎಷ್ಟತ್ತಿ, ಇಲ್ಲಿ ಒಂದು ಅದ, ಒಂದು ಅಪ್ಪ ಏಳು. ಮತ್ತೆ ಹೊಳೆ ಕಡ್ತಾ ಹೊಡ್ರಿ, ಮತ್ತೆ ಹೊಳೆ ಹೋಗ್ಬರ್ತಾ ನೋಡಿ ತೋರಿಸ್ತೀನಿ ನಿಮಗೆ. ಈಗ ಮತ್ತೆ ಒಂದು ಸೊನ್ನೆ ತೊಗೊತೀರಾ, ಹತ್ತಾಗತ್ತ ಏಳು ಒಂದಲೇ ಏಳು, ಹತ್ತಿರ ಮೂರು ಏಳು ಹೊತ್ತಂದ್ರೆ ಮೂರು, ಕೈಲ ಬಂತು ಒಂದು ಸೊನ್ನೆ, ಮತ್ತೊಂದು ಜೀರೋ ತೊಗೊತೀನಿ, ಮತ್ತೆ ಏಳು ನಾಲ್ಕಲೇ ಇಪ್ಪತ್ತೆಂಟು. ಹತ್ತರಾಗ ಎಂಟು ಹೊತ್ತಂದ್ರೆ ಎರಡು, ಕೈಲ ಬಂತು ಒಂದು, ಮೂರ ಮೂರು ಹೊತ್ತಂದು ಸೊನ್ನೆ, ಮತ್ತೊಂದು ಸೊನ್ನೆ ತೊಗೊತೀನಿ. ನೆಕ್ಸ್ಟ್ ಮತ್ತು ಏಳು ಎಳ್ಳೆ ಹದಿನಾಲ್ಕು. ಹತ್ತಿರ ನಾಲ್ಕು ಹೊತ್ತಂದ್ರೆ ಆರು, ಕೈಲ ಬಂತು ಒಂದು ಸೊನ್ನೆ, ಮತ್ತೊಂದು ಜೀರೋ ತೊಗೊತೀನಿ, ಅರವತ್ತಾಯಿತು. ಏಳು ಎಂಟಲೇ ಐವತ್ತಾರು. ಹತ್ತರಾಗ ಆರು ಹೊತ್ತಂದ್ರೆ ನಾಲ್ಕು, ಕೈಲ ಬಂತು ಒಂದು ಸೊನ್ನೆ, ಮತ್ತೊಂದು ಸೊನ್ನೆ ತೊಗೊತೀನಿ, ಏಳು ಐದಲೇ ಮೂವತ್ತ ಐದು. ಹತ್ತರಾಗ ಐದು ಹೊತ್ತಂದ್ರೆ ಐದು, ಕೈಲ ಬಂತು ಒಂದು, ನಾಲ್ಕು ನಾಲ್ಕು ಸೊನ್ನೆ, ಮತ್ತೊಂದು ಸೊನ್ನೆ ತೊಗೊತೀನಿ, ಏಳು ಏಳಲೇ ನಲವತ್ತೊಂಬತ್ತು. ಹತ್ತರ ಒಂಬತ್ತು ಅಂದ್ರೆ ಒಂದು, ಕೈಲ ಬಂತು ಒಂದು, ಐದರಾಗ ಐದು ಅಂದ್ರೆ ಸೊನ್ನೆ. ಮತ್ತೆ ಒಂದು ಬಂತಿಲ್ಲ ನೋಡಿ, ಮತ್ತೆ ಹೇಳೋದ ಏಳು ಒಂದಲೇ ಅಂದ್ರೆ ಒಂದು ನಾಲ್ಕು ಎರಡು ಎಂಟು ಐದು ಏಳು ಅನ್ನೋ ಸಂಖ್ಯೆ ಮತ್ತೆ ರಿಪೀಟ್ ಆಗಿ ಇಲ್ಲಿಂದ ಇಲ್ಲಿಂದ ಇವ್ರು ರಿಪೀಟ್ ಆಗಿ ಹೌದಾ, ಹಳ್ಳಿ ಯಾವಾಗ ಬರ್ತದೆ. ಹಂಗಾಗಿ ಅದನ್ನ ಏನು ಮಾಡ್ತಾರೆ, ಜೀರೋ ಪಾಯಿಂಟ್ ಒನ್ ಫೋರ್ ಟೂ ಏಯ್ಟ್ ಫೈವ್ ಸೆವೆನ್ ಡ್ಯಾಶ್ ಡ್ಯಾಶ್ ಅಂತ ಬರೀತಾರೆ, ಇಲ್ಲಾಂದ್ರೆ ಜೀರೋ ಪಾಯಿಂಟ್ ಒನ್ ಫೋರ್ ಟೂ ಏಯ್ಟ್ ಫೈವ್ ಸೆವೆನ್ ಮ್ಯಾಗ ಬಾರ್ ಹಾಕಿಬಿಡ್ತಾರೆ, ಅಂದ್ರೆ ಇದು ರಿಪೀಟ್ ಆಗುತ್ತೆ ಅಂತ ಅದರ ಅರ್ಥ. ಶಾರ್ಟ್ಕಟ್ ಆಗಿ ಹಿಂಗೆ ಬರೀತಾರೆ, ಇಲ್ಲಾಂದ್ರೆ ಅದನ್ನ ಏನು ಮಾಡ್ತಾರೆ ಡ್ಯಾಶ್ ಡ್ಯಾಶ್ ಅಂತ ಇಟ್ಬಿಡ್ತಾರೆ. ಸೊ ಓಕೆನಾ, ಇದು ಅರ್ಥ ಆಯ್ತಾ? ನೋಡ್ರಿ ಅಂದ್ರೆ ರಿಪೀಟ್ ಆಗುವ ಸಂಖ್ಯೆಗಳನ್ನ. ಹಲೋ, ನೆಕ್ಸ್ಟ್ ಹೋಗೋಣ. ಸರಿ ಇಲ್ಲ, ಸ್ವಲ್ಪ ಒಂದು ನಿಮಿಷ. ಒಂದು ಭಾಗರದ ಸಂಖ್ಯೆಯ ದಶಮಾಂಶ ವಿಸ್ತರಣೆಯು ಅಂತ್ಯಗೊಳ್ಳಬಹುದು ಅಥವಾ ಅಂತ್ಯಗೊಳ್ಳದೆ ಆವೃತ್ತವಾಗಬಾರದು, ಆಗಬಹುದು. ನೋಡ್ರಿ, ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು? ದಶಮಾಂಶ ವಿಸ್ತರಣೆಯು ಅಂತ್ಯಗೊಳ್ಳಬಹುದು ಅಥವಾ ಅಂತ್ಯಗೊಳ್ಳದೆ ಆವೃತ್ತವಾಗಬಹುದು. ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಅಂದ್ರೆ ಹೆಂಗಿರ್ತದೋ, ಕಡತ ಹೊಡೆದಾಗ ಅಂತ್ಯಗೊಳ್ಳಬಹುದು, ಇಲ್ಲ ಅಂದ್ರೆ ಅಂತ್ಯಗೊಳ್ಳದೆ ಆವರ್ತವಾಗಬಹುದು. ಆವರ್ತ ಅಂದ್ರೆ ರಿಪೀಟ್ ಆಗ್ಬೋದು. ಈಗ ಇದೈತೆ ಒಂದಪ್ಪ ಏಳು, ಇದು ಅಂತ್ಯಗೊಳ್ಳಲ್ಲ ಆವರ್ತ ಆತ, ಹಾಗಾಗಿ ಒಂದಪ್ಪ ಏಳು ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ. ಇನ್ನು ಇದನ್ನೇ ಬೇರೆ ಥರನಾಗಿ ಹೇಳ್ಬೋದು. ಒಂದು ಸಂಖ್ಯೆಯ ದಶಮಾಂಶ ವಿಸ್ತರಣೆಯು ಅಂತ್ಯಗೊಂಡಿದ್ದರೆ ಅಥವಾ ಅಂತ್ಯಗೊಳ್ಳದೆ ಆವೃತ್ತವಾಗಿದ್ದರೆ ಅದನ್ನು ನಾವೇನಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಸೊ ಮೊದಲಿಗೆ ಅಭಾಗಲಬ್ಧ ನೋಡಿದ ಸಂಖ್ಯೆ ಅಂದರೆ ನೋಡಿದ್ವಿ, ಆಮೇಲೆ ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನಂತ ನೋಡಿದ್ವಿ. ಅಂದರೆ ನೋಡಿದ ತಕ್ಷಣ ಇದು ಭಾಗಲಬ್ಧ ಅಭಾಗಲಬ್ಧ ಅಂತ ಹೇಳ್ಬೋದು. ಸೊ ಈ ಕೆಳಗಿನವುಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಮತ್ತು ಪ್ರತಿಯೊಂದು ಯಾವ ರೀತಿ ದಶಮಾಂಶ ವಿಸ್ತರಣೆ ಹೊಂದಿದೆ ಎಂಬುದನ್ನು ತಿಳಿಸಿ. ನಾಟ್ ಉದಾಹರಣೆಗಳನ್ನು ಕೊಟ್ಟಾರೆ. ನಾವು ಕೆಲವೊಂದಿಷ್ಟು ಕಷ್ಟಪಡ್ತೀನಿ, ಒಂದಿಷ್ಟು ನಿಮ್ಗೆ ಹೋಮ್ವರ್ಕ್ ಇರ್ತವೆ ಉಳಿದದ್ದು, ನಾವು ಯಾವ ಬಿಡಿಸ್ತೀನಿ ಅವನ್ನ ಬಿಟ್ಟು ಉಳಿದ ಹೋಮ್ವರ್ಕ್ನೂ ಮಾಡಬೇಕು ಪುಸ್ತಕದಾಗ ಇರ್ತವೆ. ಸವಾಲದ್ದು ನೋಡಿ, ಮೂವತ್ತಾರು ಅಪ್ಪ ನೂರು, ಇದನ್ನು ನೀವು ಭಾಗಾಕಾರ ಮಾಡೋದು ಗೊತ್ತಾಗಲಿಲ್ಲ ಅಂದರೆ ನೀವು ಭಾಗಾಕಾರ ಮಾಡಬೇಕಿಲ್ಲ. ಸೊ ಇಲ್ಲಿ ಏನು ಮಾಡ್ತೀನಿ, ನೂರಕ್ಕೆ ಮೂವತ್ತಾರಕ್ಕೆ ಭಾಗಾಕಾರ ಮಾಡ್ತೀನಿ ನೋಡಿರಿ. ನೂರ
ಮೂವತ್ತಾರು. ನೂರು ಮಗ್ಗಿಯಾಗ ಮೂವತ್ತಾರಲ್ಲ ಪಾಯಿಂಟ್ ಕೊಡ್ತೀನಿ, ಒಂದು ಜೀರೋ ತೊಗೊಳ್ತೀನಿ. ಸರಿನಾ? ನೂರು ಮೂರಲೇ ಮುನ್ನೂರು, ಸೊನ್ನೆ ಆರಕ್ಕೆ ಆರು, ಮೂರಕ್ಕೆ ಮೂರು ಅಂತ ಜೀರೋ, ಮತ್ತೊಂದು ಜೀರೋ ಕೊಡ್ತೀನಿ. ಆರುನೂರು ಆಯ್ತು, ನೂರಾರಲೇ ಆರುನೂರು, ಸೊನ್ನೆ ಬಂತು. ಹಂಗಾರೆ ಶೇಷ ಸೊನ್ನೆ ಬಂತಂದ್ರೆ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿದೆ. ಹಾಗಾಗಿ ಅದರ ಉತ್ತರ ಎಷ್ಟು? ಜೀರೋ ಪಾಯಿಂಟ್ ತ್ರೀ ಸಿಕ್ಸ್. ಈ ಕಡೆ ಪಾಯಿಂಟ್ ಅಂದ್ರೆ ಈ ಕಡೆ ಒಂದು ಜೀರೋ ತೊಗೋಬೇಕು, ಜೀರೋ ಪಾಯಿಂಟ್ ತ್ರೀ ಸಿಕ್ಸ್. ನೆಕ್ಸ್ಟ್ ಎಲ್ಲಿ ನೋಡಿ, ಒಂದು ಅಪಾನ್ ಹನ್ನೊಂದು, ಎರಡನೇ ಲೆಕ್ಕ, ಹನ್ನೊಂದರಿಂದ ಭಾಗಾಕಾರ ಮಾಡ್ತೀನಿ ಇಲ್ಲಿ. ಸೊ ಪಾಯಿಂಟ್ ಕೊಟ್ಟಿನಿ, ಜೀರೋ ತೊಗೊಂಡಿನಿ. ಇಲ್ಲಿ ನೋಡಿ ಸ್ವಲ್ಪ ಗೊತ್ತಾಗಲ್ಲ ಅಂದರೆ ಈ ಕಡೆ ಮಗ್ಗಲು ಮಾಡ್ತೀನಿ ನೋಡಿ, ಇಲ್ಲೇ ನಾನು ಅದು ಡೈರೆಕ್ಟ್ ಅದ ಇಲ್ಲಿ ನೋಡಿ, ಅದು ಗೊತ್ತಾಗಲ್ಲ ಈ ಕಡೆ ತೋರಿಸ್ತೀನಿ ನಿಮಗೆ. ಸೊ ಹನ್ನೊಂದಕ್ಕೆ ಒಂದರಲ್ಲೇ ಇದು ಹನ್ನೊಂದರಿಂದ ಒಂದಕ್ಕೆ ಭಾಗಾಕಾರ ಮಾಡಬೇಕು. ಸೊ ಹನ್ನೊಂದರ ಮಗ್ಗೆ ಒಂದಿಲ್ಲ. ಸೊ ಪಾಯಿಂಟ್ ಕೊಟ್ಟ ಒಂದು ಪಾಯಿಂಟ್ ಕೊಟ್ಟರೆ ಒಮ್ಮೆ ಜೀರೋ ತೊಗೋ, ಒಂದ ಜೀರೋ ತೊಗೋಬೋದು, ಒಂದು ಜೀರೋ ತೊಗೋಬೋದು. ಒಂದು ಪಾಯಿಂಟ್ ಕೊಟ್ಟರೆ ಒಂದ ಜೀರೋ ಒಂದು ಸ್ಟೆಪ್ಪಿಗೆ, ನೆಕ್ಸ್ಟ್ ಸ್ಟೆಪ್ಪಿಗೆ ಒಂದೊಂದು ಜೀರೋ, ಪ್ರತಿ ಸಾರಿ ಒಂದೊಂದು ಜೀರೋ ತೊಗೋಬೋದು, ಒಂದಕ್ಕಿಂತ ಹೆಚ್ಚು ಜೀರೋ ತೊಗೊಳಕ್ಕೆ ಬರಲ್ಲ. ಹಂಗಾರೆ ಒಂದು ಜೀರೋ ತೊಗೊಂಡೆ, ತೊಗೊಂಡಾಗ ಮತ್ತೆ ಇದು ಹನ್ನೊಂದರ ಮಗ್ಗಿಯಾಗಿ ಬರಲಿಲ್ಲ ಹತ್ತು, ಅವಾಗ ಏನು ಮಾಡಬೇಕು? ಇಲ್ಲೊಂದು ಸೊನ್ನೆ ಕೊಟ್ಟು ಇಲ್ಲೊಂದು ಸೊನ್ನೆ ತೊಗೋಬೇಕು. ನೆನಪಿರಲಿ, ಒಂದು ಸೊನ್ನೆ ಮಾತ್ರ ಉಚಿತ ಒಂದು ಸ್ಟೆಪ್ಪಿಗೆ, ನೆಕ್ಸ್ಟ್ ಮತ್ತೊಂದು ಸೊನ್ನೆ ಕೊಡಬೇಕಾದ್ರೆ ಒಂದು ಕೊಟ್ಟು ಒಂದು ತೊಗೋಬೇಕು. ಸೊ ಇವಾಗ ಹನ್ನೊಂದರ ಮಗ್ಗಿಯಾಗ ಹನ್ನೊಂದು ಒಂಬತ್ತಲೇ ತೊಂಬತ್ತೊಂಬತ್ತು. ಸೊ ಹತ್ತರಾಗ ಒಂಬತ್ತು ಅಂತಂದ್ರೆ ಒಂದು, ಕೈಲ ಬಂತು ಒಂದು ಕೊಡ್ತೀನಿ. ಹತ್ತರಾಗ ಹತ್ತು ಅಂತಂದ್ರೆ ಸೊನ್ನೆ, ಕೈಲ ಬಂತು ಒಂದು, ಒಂದರ ಒಂತಂದ್ರೆ ಸೊನ್ನೆ. ಮತ್ತೆ ಒಂದು ಜೀರೋ ಆಯ್ತು ಉಚಿತ, ಒಂದು ಜೀರೋ ತೊಗೊತೀನಿ. ಹನ್ನೊಂದರ ಮಗ್ಗಿಯಾಗ ಹತ್ತು ಬರೋದಲ್ಲ, ಹಂಗಾರೆ ಇನ್ನೊಂದು ಜೀರೋ ಬೇಕು, ಮತ್ತೊಂದು ಜೀರೋ ಕೊಡ್ತೀನಿ, ಮತ್ತೊಂದು ಜೀರೋ ತೊಗೊತೀನಿ. ಸೊ ಇವಾಗ ಮತ್ತೆ ಹನ್ನೊಂದು ಒಂಬತ್ತಲೇ ತೊಂಬತ್ತೊಂಬತ್ತು, ಹತ್ತರಾಗ ಒಂಬತ್ತು ಅಂತಂದ್ರೆ ಒಂದು, ಕೈಲೇ ಬಂತು ಒಂದು. ಹತ್ತರಾಗ ಹತ್ತು ಅಂತಂದ್ರೆ ಸೊನ್ನೆ, ಕೈಲೇ ಬಂತು ಒಂದು, ಸೊನ್ನೆ, ಓ ಮತ್ತೆ ಒಂದು ಬಂತು. ಸೊ ಒಂದು ಜೀರೋ ಫ್ರೀ ಐತಿ, ಒಂದು ಜೀರೋ ತೊಗೊತೀನಿ. ಮತ್ತೆ ಹನ್ನೊಂದರ ಮೇಲೆ ಹತ್ತಿಲ್ಲ, ಸೊ ಮತ್ತೊಂದು ಜೀರೋ ಕೊಟ್ಟು ಮತ್ತೊಂದು ಜೀರೋ ತೊಗೊತೀನಿ. ಮತ್ತು ಹತ್ತೊಂಬತ್ತಲೇ ತೊಂಬತ್ತೊಂಬತ್ತು, ಅಗೇನ್ ಮತ್ತೆ ಏನು ಬರುತ್ತೆ? ಒಂದು, ಕೈಲ ಬಂತು ಒಂದು, ಹತ್ತಿರ ಬಂತೊಂದು ಜೀರೋ, ಕೈಲ ಬಂತು ಒಂದು, ಹತ್ತಿರ ಬಂತಂದ್ರೆ ಜೀರೋ, ಸರಿ ಒಂದರ ಬಂತಂದು ಜೀರೋ, ಮತ್ತೆ ಒಂದು ಬಂತು ಅಂದರೆ ಹಿಂಗೆ ಹೋಗುತ್ತಿದ್ದು. ಹಂಗಾರೆ ಇದ್ರ ಉತ್ತರ ಎಷ್ಟು? ಒಂದು ಅಪಾನ್ ಹನ್ನೊಂದು ಏನು ಮಾಡ್ತಿದ್ದು? ಜೀರೋ ಪಾಯಿಂಟ್, ಈ ಕಡೆ ಜೀರೋ ತೊಗೋಬೇಕಾ? ಜೀರೋ ನೈನ್, ಜೀರೋ ನೈನ್, ಜೀರೋ ನೈನ್ ಡ್ಯಾಶ್ ಡ್ಯಾಶ್. ಹಾಗಾದ್ರೆ ಶಾರ್ಟಾಗಿ ಹೆಂಗೆ ಬರ್ಬೋದು? ಒಂದು ಅಪಾನ್ ಹನ್ನೊಂದು ಈಜ್ ಕೊಟ್ಟು ಜೀರೋ ಪಾಯಿಂಟ್ ಜೀರೋ ನೈನ್ ಮೇಲೆ ಬಾರ್ ಹಾಕ್ಬೋದು. ಹಿಂಗೆ ಡ್ಯಾಶರ್ ಹಾಕ್ಬಿಡಿಲ್ಲ ಅಂದ್ರೆ ಡ್ಯಾಶ್ ಡ್ಯಾಶರ್ ಹಾಕ್ಬೋದು, ಅಥವಾ ಜೀರೋ ಪಾಯಿಂಟ್ ಜೀರೋ ನೈನ್ ಬಾರ್ ಅಂದ್ರೆ ಜೀರೋ ನೈನ್ ಅನ್ನೋದು ಇಲ್ಲೇ ರಿಪೀಟ್ ಆಗ್ತಾ ಇದೆ. ಹಾಗಾಗಿ ಇದೇನದು? ಅಂತ್ಯಗೊಳ್ಳದೆ, ಇದನ್ನು ಅಂತ್ಯಗೊಳ್ಳದ ಅಂತ ಐತಿ, ಅಂತ್ಯಗೊಳ್ಳದ. ಇದೇನದು? ಅಂತ್ಯಗೊಳ್ಳುವುದಿಲ್ಲ, ಅಂತ್ಯಗೊಳ್ಳದ ಪುನರಾವರ್ತನೆಯಾಗುವ ದಶಮಾಂಶ. ಅಂತ್ಯನಗೊಳ್ಳುವುದಿಲ್ಲ, ಆಮೇಲೆ ಪುನರಾವರ್ತನೆ ಆಗತ್ತೆ. ಅಂತ್ಯಗೊಳ್ಳದ ಪುನರಾವರ್ತನೆಯಾಗುವ ದಶಮಾಂಶ ಅಂದರೆ ರಿಪೀಟ್ ಆಯ್ತಿಲ್ಲ, ಜೀರೋ ನೈನ್ ಜೀರೋ ನೈನ್. ಹಾಗಾಗಿ ಪುನರಾವರ್ತನೆ ಆಗುವ ಆದರೆ ಅಂತ್ಯಗೊಳ್ಳದೆ ದಶಮಾಂಶ ಇದು. ಸೊ ಮೇಲೆದೇನು? ಅಂತ್ಯಗೊಳ್ಳುವ, ಅಲ್ಲಿ ಪುನರಾವರ್ತನೆ ಏನಿಲ್ಲ, ಅಂತ್ಯ ಶೇಷ ಜೀರೋ ಬಂದ್ಬಿಡ್ತು, ಅಂತ್ಯಗಳು ದಶಮಾಂಶ ವಿಸ್ತಾರಣೆ ಹೊಂದಿದೆ. ಸೊ ನೆಕ್ಸ್ಟ್ ಆಯ್ಲ್ ನೋಡಿ. ಸೊ ಇಲ್ಲಿ ನಾಲ್ಕು ಪೂರ್ಣಾಂಕ ಒಂದು ಅಪಾನ್ ಎಂಟು, ಹಾಗಾದರೆ ಇದು ಮಿಶ್ರ ಭಿನ್ನ ರಾಶಿ ಒಳಗೈತಿ. ಹಂಗಾರೆ ಎಂಟು ನಾಲ್ಕಲೇ ಮೂವತ್ತೆರಡು, ಮೂವತ್ತೆರಡು ಅಂದರೆ ಮೂವತ್ತಾರು ಅಪಾನ್ ಎಂಟು ಅಂತಕ್ಕಂಥ ರೂಪದೊಳಗೆ ಬರ್ಕೊಂಡೆ. ಇದನ್ನು ಮೂವತ್ತ್ಮೂರಕ್ಕೆ ನಾವೇನು ಮಾಡ್ತೀವಿ? ಇಲ್ಲೇ ಎಂಟರಿಂದ ಭಾಗಾಕಾರ ಮಾಡ್ತೀವಿ. ಸೊ ಎಂಟರ ಮಗ್ಗಿಯಾಗಿ ಎಂಟು ನಾಲ್ಕಲೇ ಮೂವತ್ತೆರಡು, ಹೌದಾ? ಮೂರಾಗ ಎರಡು ಅಂತಂದ್ರೆ ಒಂದು, ಮೂರ ಮೂರು ಅಂತಂದ್ರೆ ಸೊನ್ನೆ. ನೆಕ್ಸ್ಟ್ ಈಗ ಒಂದು ಐತಿ, ಬರೋದೇ ಇಲ್ಲ. ಸೊ ಪಾಯಿಂಟ್ ಕೊಡಬೇಕೀಗ, ಯಾಕಂದ್ರೆ ಜೀರೋ ಬೇಕು ನನಗೆ, ಜೀರೋ ಬೇಕಾದ್ರೆ ಪಾಯಿಂಟ್ ಕೊಡಬೇಕು. ಪಾಯಿಂಟ್ ಕೊಟ್ಟ ಜೀರೋ ಬಂತು. ಇವಾಗ ಎಂಟು ಒಂದಲೇ ಎಂಟು, ಕೊನೆಗೆ ಬರ್ಕೋಬೇಕಾ ಬಿಡಿಸ್ತಂದಾಗ. ಹತ್ತರಾಗ ಎಂಟು ಅಂತಂದ್ರೆ ಎರಡು, ಕೈಲ ಬಂತು ಒಂದು, ಸೊನ್ನೆ. ಸೊ ಇಲ್ಲೇ ಬಂತು ರಿಪೀಟ್ ಆಗಿತ್ತದ. ಮತ್ತೊಂದು ಜೀರೋ ತೊಗೊತೀವಿ, ಇಪ್ಪತ್ತಾಗತ್ತೆ, ಅವಾಗ ಎಂಟು ಎರಡೇ ಹದಿನಾರು. ಸೊ ಇಲ್ಲಿ ಹದಿನಾರು,
ಈ ಕಡೆ ಬರೀತೀನ ಸ್ವಲ್ಪ ಎರಡರಾಗ ಹನ್ನೆರಡರಾಗ ಆರು ಅಂತಂದ್ರೆ ಆರು ಕೈಲ ಬಂತು ಸಾರಿ ಇಪ್ಪತ್ತಲ್ಲ ಇದು ಒಂದು ನಿಮಿಷ ಇಚ್ಚ ಕಡೆ ಬರೀತೀನಿ ಅದನ್ನು ಅದು ಆ ಕಡೆ ಗಾವಾಗಲಿಲ್ಲ ಸೊ ಈಚೆ ಕಡೆ ಬರೆದಿರೋದು ನೋಡಿ ವಾಯ್ಸ್ ಕ್ಲಿಯರ್ ಐತಿಲ್ಲ ಎಲ್ಲರಿಗೂ ನೋಡ್ರಿ ಹಾಂ ಓಕೆ ಎಂಟರಿಂದ ಮೂವತ್ತ್ಮೂರಕ್ಕೆ ಭಾಗಾಕಾರ ಮಾಡಬೇಕು ಛೇದದಿಂದ ಅಂಶಕ್ಕೆ ಭಾಗಿಸ್ಬೇಕು ಯಾವಾಗಲೂ ಸೊ ಎಂಟರ ಮಧ್ಯಾಗಿ ಮೂವತ್ತ್ಮೂರಕ್ಕೆ ಸಮೀಪ ಇರ್ತಕ್ಕಂಥದ್ದು ಎಂಟು ನಾಲ್ಕಲೆ ಮೂವತ್ತ ಎರಡು ಸೊ ಮೂರ ಎರಡು ಅಂತಂದ್ರೆ ಒಂದು ಮೂರ ಮೂರು ಅಂತಂದ್ರೆ ಸೊನ್ನೆ ಸೊ ಇಲ್ಲೊಂದು ಪಾಯಿಂಟ್ ಕೊಡಬೇಕು ಜೀರೋ ತೊಗೋ ಯಾಕಂದರೆ ಎಂಟರ ಮಗ್ಗೆ ಒಂದಿಲ್ಲ ಸೊ ಅವಾಗ ಎಂಟು ಒಂದಲೇ ಎಂಟು ಸೊ ಹತ್ತರಾಗ ಎಂಟು ಅಂತಂದರೆ ಎರಡು ಕೈಲ ಬಂತು ಒಂದು ಸೊನ್ನೆ ಈಗಾರ ಮತ್ತೊಂದು ಜೀರೋ ತೊಗೋ ಒಂದು ಒಂದು ಜೀರೋ ಫ್ರೀ ಐತೆ ನಮಗೆ ಎಂಟು ಎರಡಲ್ಲೇ ಮತ್ತೆ ಪಾಯಿಂಟ್ ಕೊಡೋಂಗಿಲ್ಲ ಒಮ್ಮೆ ಪಾಯಿಂಟ್ ಕೊಟ್ಬಿಡೋದು ಎಂಟು ಎರಡೇ ಹದಿನಾರು ಹತ್ತರಾಗ ಆರು ಅಂತಂದ್ರೆ ನಾಲ್ಕು ಕೈಲ ಬಂತು ಒಂದು ಎರಡರಾಗ ಎರಡು ಅಂತಂದು ಜೀರೋ ಮತ್ತೊಂದು ಸೊನ್ನೆ ತೊಗೊಳ್ಳೋಣ ಏಳು ಐದಲೇ ಮೂವತ್ತ ಐದು ಸೊ ಹತ್ತರಾಗ ಐದು ಅಂತಂದ್ರೆ ಐದು ಏ ಸಾರಿ ಸಾರಿ ಸರಿ ಇಲ್ಲೇ ಮೂವತ್ತು ಓ ಸಾರಿ ಸರಿ ಎಂಟು ಇಲ್ಲೇ ಗೌಡ್ ಗೌಡ್ ವೆರಿ ಗುಡ್ ನಲವತ್ತು ಸೊ ಸೊನ್ನೆಗೆ ಸೊನ್ನೆ ನಾಲ್ಕರ ನಾಲ್ಕು ಅಂತಂದ್ರೆ ಜೀರೋ ಶೇಷ ಜೀರೋ ಬಂತು ನೋಡು ಹಾಗಾಗಿದೇನೋ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಓಕೆನಾ ನೆಕ್ಸ್ಟ್ ಹೋಗೋಣ ಐದನ್ನು ನೋಡಿ ಅದೇ ತರನಾಗಿ ಹದಿಮೂರರಿಂದ ಮೂರಕ್ಕೆ ಭಾಗಾಕಾರ ಮಾಡೈತಿ ಸೊ ಮೊದಲಿಗೆ ಪಾಯಿಂಟ್ ಕೊಟ್ಟಿವಿ ಜೀರೋ ಮೂವತ್ತಾತು ಹದಿಮೂರು ಎರಡು ಇಪ್ಪತ್ತಾರು ಹತ್ತರಾಗ ಆರು ಅಂತಂದ್ರೆ ನಾಲ್ಕು ಕೈಲ ಬಂತು ಒಂದು ಇರುತ್ತಿಲ್ಲೇ ಸೊ ಮೂರ ಮೂರು ಅಂತ ಸೊನ್ನೆ ಇಲ್ಲೊಂದು ಪಾಯಿಂಟ್ ಪಾಯಿಂಟ್ ಬಂದೇ ತೊಗೊಂಡೆ ಸೊನ್ನೆ ತೊಗೊತೀನಿ ನೆಕ್ಸ್ಟ್ ಹದಿಮೂರ ಮೂರಲೇ ಮೂವತ್ತೊಂಬತ್ತು ಹತ್ತರಾಗ ಒಂಬತ್ತು ಅಂತಂದ್ರೆ ಒಂದು ಕೈಲ ಬಂತು ಒಂದು ನಾಲ್ಕರ ನಾಲ್ಕು ಅಂತಂದ್ರೆ ಸೊನ್ನೆ ಸೊ ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಒಂದು ಜೀರೋ ಕೊಡ್ತೀನಿ ಅವಾಗ ಹತ್ತೋದಿಲ್ಲ ಬೇಕಾದ್ರೆ ಮಗ್ಳು ಮಾಡ್ತು ನೋಡಿ ಇಲ್ಲಿ ಅಲ್ಲಿ ಗೊತ್ತಾಗಲಿಲ್ಲ ಅಂದರೆ ಏಕಲಕ ಇಲ್ಲಿ ಮಾಡ್ತೀನಿ ಸೊ ಇಲ್ಲೇ ಹದಿಮೂರು ಮಗ್ಗಿಯಾಗಿ ಮೂರಿಲ್ಲ ಪಾಯಿಂಟ್ ಕೊಡ್ತೀನಿ ಒಂದು ಜೀರೋ ತೊಗೊತೀನಿ ಪಾಯಿಂಟ್ ಕೊಟ್ಟು ಒಂದು ಜೀರೋ ತೊಗೋಬೋದು ನೆಕ್ಸ್ಟ್ ಹದಿಮೂರು ಎರಡಲೇ ಇಪ್ಪತ್ತಾರು ಹತ್ತರಾಗ ಆರು ಆಯ್ತಂದ್ರೆ ನಾಲ್ಕು ಕೈಲ ಬಂತು ಒಂದು ಸೊನ್ನೆ ಮತ್ತೊಂದು ಸೊನ್ನೆ ತೊಗೋದು ಒಂದು ಸೊನ್ನೆ ಹದಿಮೂರು ಎರಡಲೇ ಇಪ್ಪತ್ತಾರು ಹತ್ತರಾಗ ಆರು ಆಯ್ತಂದ್ರೆ ನಾಲ್ಕು ಕೈಲ ಬಂತು ಒಂದು ಏ ಸಾರಿ ಹದಿಮೂರು ಮೂರಲೇ ಹದಿಮೂರು ಮೂರಲೇ ಹದಿಮೂರು ಮೂರಲೇ ಗೌಟ್ ಎಲ್ಲರೂ ಸ್ಪೀಡ್ ಅದೇ ಸೊ ಹದಿಮೂರ ಮೂರಲೇ ಮೂವತ್ತೊಂಬತ್ತು ಓಕೆ ಹತ್ತರಾಗ ಒಂಬತ್ತು ಅಂತಂದ್ರೆ ಒಂದು ಮಿಂಟ್ ನಾಳೆಕಿಸ್ಕೊಂಡ್ಬಿಡ್ತೀನಿ ತಡಿ ಓಕೆ ಸೊ ಇಲ್ಲೇ ಹದಿಮೂರು ಮೂರಲೇ ಮೂವತ್ತೊಂಬತ್ತು ಹತ್ತರ ಒಂಬತ್ತು ಹತ್ತಿರ ಒಂದು ಕೈಲ ಬಂತು ಒಂದು ನಾಲ್ಕರ ನಾಲ್ಕು ಅಂತಂದ್ರೆ ಸೊನ್ನೆ ಸೊ ಮತ್ತೊಂದು ಜೀರೋ ತೊಗೊತೀನಿ ತೊಗೊಂಡಾಗ ಹತ್ತಾಯ್ತು ಹದಿಮೂರು ಮಗಿಗೆ ಹತ್ತಿಲ್ಲ ಹಾಗಾಗಿ ಒಂದು ಜೀರೋ ತೊಗೋಬೇಕು ಮತ್ತೊಂದು ಜೀರೋ ತೊಗೊತೀನಿ ಹದಿಮೂರು ಆಯಿತು ಹದಿಮೂರು ಏಳೇ ತೊಂಬತ್ತು ಒಂದು ಹತ್ತರಾಗ ಒಂದು ಅಂತಂದ್ರೆ ಒಂಬತ್ತು ಕೈಲ ಬಂತು ಒಂದು ಹತ್ತರಾಗ ಹತ್ತು ಅಂತಂದ್ರೆ ಸೊನ್ನೆ ಕೈಲ ಬಂತು ಒಂದು ಒಂದರ ಒಂದಂದ್ರೆ ಸೊನ್ನೆ ಸೊ ಮತ್ತೊಂದು ಜೀರೋ ತೊಗೊತೀನಿ ಹದಿಮೂರ ಆರಲೇ ಎಪ್ಪತ್ತೆಂಟು ಹದಿಮೂರು ಏಳೇ ತೊಂಬತ್ತೊಂದು ಆಡ್ದಾಗತ್ತೆ ಹದಿಮೂರು ಆರಲೇ ಎಪ್ಪತ್ತೆಂಟು ಹತ್ತರಾಗ ಎಂಟು ಅಂತಂದ್ರೆ ಎರಡು ಕೈಲ ಬಂತು ಒಂದು ಒಂಬತ್ತರಾಗ ಎಂಟು ಅಂತಂದ್ರೆ ಒಂದು ಒಂದು ಸೊನ್ನೆ ತೊಗೊತೀನಿ ಒಂದು ನೂರ ಇಪ್ಪತ್ತು ಸೊ ಹದಿಮೂರು ಒಂಬತ್ತಲೇ ಒಂದು ನೂರ ಹದಿನೇಳು ಹತ್ತರಾಗ ಏಳು ಅಂತಂದ್ರೆ ಮೂರು ಕೈಲ ಬಂತು ಒಂದು ಎರಡರ ಎರಡು ಅಂತಂದು ಸೊನ್ನೆ ಒಂದರ ಒಂದು ಅಂತಂದ್ರೆ ಸೊನ್ನೆ ಮೂರು ಇಲ್ಲಿ ನೋಡಿ ಮ್ಯಾಲೆ ಮೂರು ಐತೆ ನೋಡಿ ಅಲ್ಲಿ ಚೇದ ಅಂಶದಾಗ ಹೊಳ್ಳಿ ಮೂರು ಬಂದ ಹೊಳ್ಳಿದ ರಿಪೀಟ್ ಆಗತ್ತೆ ಅಂದ್ರೆ ಹೊಳ್ಳಿ ಮತ್ತೆ
ಇವೆರಡು ಮೂರು ಜೀರೋ ಏಳು ಆರು ಒಂಬತ್ತು ಮತ್ತೆ ಅದೇ ಬರ್ತ ಯಾಕಂದ್ರೆ ಮತ್ತೆ ಮೂರರಿಂದ ಭಾಗಕಾರ ಮಾಡ್ಕೊಂಡು ಹೋಗ್ಬೇಕಲ್ಲ ನೋಡಿ ಮತ್ತೊಂದು ಜೀರೋ ತೊಗೊಂತೀವಿ ಇಲ್ಲಿ ಜೀರೋ ತೊಗೊಂತೀವಿ ಮತ್ತೆ ಹದಿಮೂರು ಎಳ್ಳೆ ಇಪ್ಪತ್ತಾರು ಮಾಡ್ಕೊಂತ ಹೋಗಿ ಹಳ್ಳಿ ಹೋಗಿ ಬರ್ತವೆ. ಹಾಗಾಗಿ ಇದನ್ನು ಹೆಂಗೆ ಬರೀತಾರೆ, ಮೂರು ಅಪ್ಪನ್ ಹದಿಮೂರು ಈಸ್ ಇಕ್ವಲ್ ಟು ಜೀರೋ ಪಾಯಿಂಟ್ ಎರಡು ಮೂರು ಜೀರೋ ಏಳು ಆರು ಒಂಬತ್ತು ಡ್ಯಾಶ್ ಡ್ಯಾಶ್ ಹಿಂಗಾರ ಬರಿಬೋದು, ಅಥವಾ ಮೂರು ಅಪಾನ್ ಹದಿಮೂರು ಈಸ್ ಇಕ್ವಲ್ ಟು ಜೀರೋ ಪಾಯಿಂಟ್ ಎರಡು ಮೂರು ಜೀರೋ ಏಳು ಆರು ಒಂಬತ್ತು ಮ್ಯಾಗ ಬಾರ್ ಹಾಕಿಬಿಡು ಅಂದ್ರೆ ಇವು ಮಾತ್ರ ರಿಪೀಟ್ ಹಾಕ್ಕೋ ಅಂದಂಗಂದ್ರೆ ಅರ್ಥ. ಹಿಂಗೆ ಬರೆದ್ರು ಒಂದ, ಹಿಂಗೆ ಬರೆದ್ರು ಒಂದೇ. ಹಾಗಾಗಿ ಇದು ಕೂಡ ಅಂತ್ಯಗೊಳ್ಳದ ಪುನರಾವರ್ತನೆಗೊಳ್ಳುವ ದಶಮ, ಅಂತ್ಯಗೊಳ್ಳುವುದಿಲ್ಲ ಮತ್ತು ಪುನರಾವರ್ತನೆಗೊಳ್ಳುತ್ತೆ. ಹಾಗಾಗಿ ಅಂತ್ಯಗೊಳ್ಳದ ಪುನರಾವರ್ತನೆಗೊಳ್ಳುವ ದಶಮಾಂಶ ವಿಸ್ತರಣೆಯಾಗಿದೆ. ಹಾಂ, ಇದನ್ನು ನೋಡ್ರಿ, ಎರಡು ಅಪಾನ್ ಹನ್ನೊಂದು. ಸೊ ಎರಡು ಅಪಾನ್ ಹನ್ನೊಂದು ಇಲ್ಲೇ ಹನ್ನೊಂದಕ್ಕೆ ಎರಡರಲ್ಲೇ ಭಾಗಕಾರ ಮಾಡಬೇಕು. ಸೊ ಪಾಯಿಂಟ್ ಕೊಡಬೇಕು, ಜೀರೋ ತೊಗೊತೀನಿ ಯಾಕಂದ್ರೆ ಹನ್ನೊಂದು ಮೇಲೆ ಎರಡಿಲ್ಲ. ಸೊ ಜೀರೋ ತೊಗೊಂಡೆ, ಹನ್ನೊಂದು ಒಂದಲೇ ಹನ್ನೊಂದು. ಸೊ ಹತ್ತಿರ ಒಂದು ತಂದರೆ ಒಂಬತ್ತು, ಕೈಲ ಬಂತು ಒಂದು, ಎರಡರಿಗೆ ಎರಡು ತಂದು ಸೊನ್ನೆ, ಇಳಿಸು ಬಂತು ಸಾರಿ ಒಂದು ಸೊನ್ನೆ ತೊಗೋಬೋದು. ನೆಕ್ಸ್ಟ್ ಹನ್ನೊಂದು ಎಂಟಲೇ ಎಂಬತ್ತೆಂಟು, ಹತ್ತಿರ ಎಂಟು ತಂದರೆ ಎರಡು, ಕೈಲ ಬಂತು ಒಂದು, ಒಂಬತ್ತು ಸೊನ್ನೆ. ನೋಡಿ ಎರಡು ಬಂತಿಲ್ಲ, ಹೌದಾ, ಚಿ ಇಲ್ಲಿ ಅಂಶದಾಗ ಎರಡು ಆಯ್ತಿಲ್ಲ, ಎರಡು ಬಂತಂದ್ರೆ ಮತ್ತೆ ಒಳ್ಳೆ ಒಂದು ಎಂಟು ಒಂದು ಎಂಟು ಅಂತ ರಿಪೀಟ್ ಆಗುತ್ತೆ ಅಂತ ಅರ್ಥ. ಯಾವಾಗ ಅಂಶದಾಗ ನಂಬರ್ ಬಂದುಬಿಡುತ್ತಾ ಅಲ್ಲಿ ಭಾಗಕಾರ ಸ್ಟಾಪ, ಮುಂದೆ ಮತ್ತೆ ಮಾಡೋದು ಹೊಳೆ ಅದಾದ ಬರುತ್ತೆ, ಹೊಳೆ ರಿಪೀಟ್ ಆಗುತ್ತೆ. ಹಾಗಾಗಿ ಇದೇನು ಮಾಡ್ತಾರೆ, ಎರಡು ಅಪ್ಪನ ಹನ್ನೊಂದು ಈಸ್ ಇಕ್ವಲ್ ಟು ಜೀರೋ ಪಾಯಿಂಟ್ ಒನ್ ಏಯ್ಟ್ ಡ್ಯಾಶ್ ಡ್ಯಾಶ್ ಅಂತ ಬರೀತಾರೆ, ಇಲ್ಲಾಂದ್ರೆ ಎರಡು ಅಪ್ಪನ ಹನ್ನೊಂದು ಈಸ್ ಇಕ್ವಲ್ ಟು ಜೀರೋ ಪಾಯಿಂಟ್ ಒನ್ ಏಯ್ಟ್ ಬಾಳ್ ಅಂದ್ರೆ ಒನ್ ಏಯ್ಟ್ ಅನ್ನೋದಿಲ್ಲೇ ರಿಪೀಟ್ ಆಗ್ತಾ ಹೋಗುತ್ತಾ. ಇನ್ನು ಹೆಂಗೂ ಬರೀತಾರೆ, ಜೀರೋ ಎರಡು ಅಪ್ಪನ ಹನ್ನೊಂದು ಈಸ್ ಇಕ್ವಲ್ ಟು ಜೀರೋ ಪಾಯಿಂಟ್ ಒನ್ ಏಯ್ಟ್ ಒನ್ ಏಯ್ಟ್ ಒನ್ ಏಯ್ಟ್ ಒನ್ ಏಯ್ಟ್ ಡ್ಯಾಶ್ ಡ್ಯಾಶ್ ಅಂತ ಬರೀತಾರೆ, ಅದು ಒನ್ ಏಯ್ಟ್ ಅನ್ನು ರಿಪೀಟ್ ಆಗುತ್ತಾ ಅಂತ. ಹಾಗಾಗಿ ಇದು ಅಂತ್ಯಗೊಳ್ಳದ ಪುನರಾವರ್ತನೆಗೊಳ್ಳುವ ದಶಮಾಂಶ ವಿಸ್ತರಣೆಯಾಗಿದೆ. ಇಲ್ಲಿ ನೋಡಿ, ಸೊ ನಾಲ್ಕುನೂರಕ್ಕೆ ಮುನ್ನೂರ ಇಪ್ಪತ್ತೊಂಬತ್ತರೇ ಭಾಗಕಾರ ಮಾಡಬೇಕು. ಅಂಕಿ ದೊಡ್ಡದ ಬಟ್ ಲೆಕ್ಕ ಭಾಗಕಾರ ಮಾಡೋದು ಈಜಿ, ನಾಲ್ಕರ ಮಗ್ಗಿದ್ದಂಗೆ ನಾಲ್ಕುನೂರ ಅಂದ್ರೆ ನೋಡಲಿ ತೋರಿಸ್ತೀನಿ. ನಾಲ್ಕುನೂರಕ್ಕೆ ಮುನ್ನೂರ ಇಪ್ಪತ್ತೊಂಬತ್ತು ಕರ್ತ ಇರ್ತಕ್ಕಂಥ ಅಂಕಿ ಇಲ್ಲ ಇಲ್ಲ, ಯಾಕಂದ್ರೆ ನಾಲ್ಕುನೂರ ಒಂದೇ ನಾಲ್ಕುನೂರು ದೊಡ್ಡದಾಗಿಬಿಡುತ್ತೆ. ಹಾಗಾಗಿ ಪಾಯಿಂಟ್ಗೆ ಅನಿವಾರ್ಯವಾಗಿ ನಾವು ಕೊಡಬೇಕಿಲ್ಲ. ಮೂರು ಸಾವಿರದ ಏಳ್ನೂರ ತೊಂಬತ್ತು, ಹಂಗಾರೆ ನಾಲ್ಕುನೂರ ಎಂಟಲೇ ಮೂರು ಸಾವಿರದ ಏಳ್ನೂರು, ನಾಲ್ಕುನೂರ ಒಂಬತ್ತಲೇ ಮೂರು ಸಾವಿರದ ಆರುನೂರು ಆಗತ್ತೆ, ಅದು ದೊಡ್ಡದಾಗತ್ತೆ. ಹಾಗಾಗಿ ಎಂಟಲೇ ಮೂರು ಸಾವಿರದ ಏಳ್ನೂರು. ಸೊ ಸೊನ್ನೆಗೆ ಸೊನ್ನೆ, ಒಂಬತ್ತಕ್ಕೂ ಒಂಬತ್ತು, ಎರಡರಾಗ ಎರಡು ಹತ್ತಂದ್ರೆ ಸೊನ್ನೆ, ಮೂರರ ಮೂರು ಹತ್ತಂದ್ರೆ ಸೊನ್ನೆ. ಪಾಯಿಂಟ್ ಕೊಟ್ಟಿವಿ, ಹಾಗಾದ್ರೆ ಒಂದು ಜೀರೋ ತೊಗೋಬೋದು, ಒಂಬೈನೂರ ಆಯ್ತು. ಸೊ ನಾಲ್ಕುನೂರ ಎರಡೇ ಎಂಟುನೂರು. ಸೊ ಸೊನ್ನೆಗೆ ಸೊನ್ನೆ, ಸೊನ್ನೆಗೆ ಸೊನ್ನೆ, ಒಂಬತ್ತರಿಗೆ ಎಂಟು ಹತ್ತಂದ್ರೆ ಒಂದು. ಸೊ ಇವಾಗ ಒಂದು ಸೊನ್ನೆ ಕೊಡ್ರಿ, ಒಂದು ಸಾವಿರ ಆಯಿತು. ನಾಲ್ಕುನೂರ ಎಷ್ಟೇಪ್ಪ, ಎರಡೇ ನಾಲ್ಕುನೂರ ಎರಡೇ ಎಂಟುನೂರು. ಸೊನ್ನೆ ಸೊನ್ನೆ ಹತ್ತಿರ ಗಂಟು ತಂದರೆ ಎರಡು, ಕೈಲ ಬಂತು ಒಂದು, ಸೊನ್ನೆ. ಮತ್ತೊಂದು ಸೊನ್ನೆ ತೊಗೊಂತೀನಿ, ಎರಡು ಸಾವಿರ ಆಗುತ್ತಾ. ಸೊ ನಾಲ್ಕುನೂರ ಐದಲೇ ಎರಡು ಸಾವಿರ, ಜೀರೋ ಜೀರೋ ಜೀರೋ, ಶೇಷ ಜೀರೋ ಬಂತು. ಹಾಗಾಗಿ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಈ ಕೆಳಗಿನವುಗಳನ್ನು ಪಿ ಅಪಾನ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ, ಇದುವರೆಗೆ ಏನು ಮಾಡಿದೆ ನಾವು, ಭಿನ್ನ ರಾಶಿ ಅಂದರೆ ಪಿ ಅಪಾನ್ ಕ್ಯೂ ರೂಪದಲ್ಲಿದ್ದುವನ್ನು ದಶಮಾಂಶದಾಗ ಮಾಡಿದ್ವಿ. ಈಗೇನು ಮಾಡಬೇಕು, ದಶಮಾಂಶದ ಕೊಟ್ಟಿರ್ತಾರ ಅದನ್ನು ಪಿ ಅಪಾನ್ ಕ್ಯೂ ರೂಪದಾಗ ಬರ್ಕೋಬೇಕು. ಎಸ್, ಈಗ ಅವರ ಕಡತ ಹೊಡೆದು ಕೊಟ್ಟಾರ, ಅವನ್ನ ಭಿನ್ನ ರಾಶಿ ಅಥವಾ ಭಾಗಲಬ್ಧ ರೂಪದೊಳಗೆ ಬರೀಬೇಕು ನಾವು. ಸೊ ಒಂದೇ ಲೆಕ್ಕ ನೋಡ್ರಿ ಸರ್, ಯಾವುದು ನೀ ಏನು ಮಾಡ್ತಿ ಮನಾಗ, ಸ್ಟಾರ್ಟಿಂಗ್ ಹೇಳಿದ್ನಲ್ಲ ನಾನು, ಅಷ್ಟು ಹೇಳಲ್ಲ, ಯಾವ ಬಿಟ್ಟಿರ್ತೀನಿ ನಾವು ಹೋಮ್ವರ್ಕ್ ನಿಮ್ಗೆ ಅಂತೇಳಿಲ್ಲ, ಮನಾಗ ಹೋಮ್ವರ್ಕ್ ಮಾಡ್ಬೇಕವಾ. ಓಕೆ, ಹಾಂ ಇಲ್ಲ ನೋಡ್ರಿ. ಸೊ ಒನ್ನೆ ನಂಬರು ಎಕ್ಸ್ ಇಕ್ವಲ್ ಟು ಜೀರೋ ಪಾಯಿಂಟ್ ಆರ್ ಬಾರ್ ಐತಿ.
ಸೊ 0.6 bar ಅಂದ್ರೆ ತಿಳ್ಕೊಡ್ರಿ ನೀವು, ಅದರ ಅರ್ಥ ಎಕ್ಸ್ ಈಕ್ವಲ್ ಟು 0.6666 ಎಷ್ಟು ಬೇಕಾದ್ರೆ ಸಿಕ್ಸ್ ಬರಿಬೋದು. ಹಂಗಾರೆ ರಿಪೀಟ್ ಎಷ್ಟು ಆಗೈತಿ? ಒಂದು ಆಗೈತಿ. ಹಂಗಾರೆ ರಿಪೀಟ್ ಒಂದು ಆಗೈತೆ ಅಂದ್ರೆ ಅದರ ಅರ್ಥ 10^1 ಅಂದಂಗೆ, 10^1 ಅಂದ್ರೆ 10 ಇದ್ದಂಗೆ. ಅದಕ್ಕೆ ಅದಕ್ಕೆ 10ರಲ್ಲೇ ಗುಣಿಸಿನಿ, 10x 10x 0.6 ಇಲ್ಲೈತೆ ನೋಡು. ಇದಕ್ಕೆ 10ರಲ್ಲೇ ಗುಣಾಕಾರ ಮಾಡಬೇಕು. ಇದಕ್ಕೆ ಗುಣಾಕಾರ ಮಾಡೋಣ ಇವಾಗ. ಸೊ ಇಲ್ಲೇ 10x 10x ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟು ಅಂದ್ರೆ 6.6666 ಆಗುತ್ತೆ. ಯಾಕಂದ್ರೆ 10ರಲ್ಲಿ ಗುಣಿಸಿದ್ರೆ ಒಂದ್ರ ಮುಂದೆ ಒಂದು 0 ಆಯ್ತು, ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡಬೇಕು. ಅಂದ್ರೆ ಇದೇನಾಗುತ್ತೆ, 6.666 ಆಗುತ್ತೆ ಇಲ್ಲಿ ಪಾಯಿಂಟ್ ಇರುತ್ತೆ. 6.6666 ಸಮೀಕರಣ 2. ಸೊ ಇದ್ರೊಳಗೆ ಇದನ್ನು ಕಳಿಬೇಕು, 10x/x. ನಿಮ್ಗೆ ಇದು ಕನ್ಫ್ಯೂಸ್ ಆಗುತ್ತೆ, ನಿಮ್ಮ ಗೊತ್ತಾನೆ, ಇಲ್ಲಿ ಬರ್ಕೊಂಡು ಹೋಗಿ ನಿಮ್ಗೆ ಇನ್ನೊಂಥರ ಹೇಳ್ತೀನಿ ನೋಡಿ ನಿಮಗಿಲ್ಲಿ. ಸೊ ಇಲ್ಲಿ ಎಕ್ಸ್ ಅಂತ ಹೋಗ್ರೆ ಎಕ್ಸ್ ಇಸ್ ಇಕ್ವಲ್ ಟು 0.6666 ಅಂದಂಗೆ ಅದ ಅರ್ಥ. ಹೌದಾ? ಡ್ಯಾಶ್ ಡ್ಯಾಶ್ ಇಟ್ಟು ಹಂಗಾರೆ ರಿಪೀಟ್ ಎಷ್ಟು ಆಗ್ಯಾವು, ಬಾರ್ ಎಷ್ಟು ಅಂಕಿ ಮ್ಯಾಗೆ, ಒಂದು ಅಂಕಿ ಮ್ಯಾಗೆ ಬಾರ್ ಹಾಕ್ಯಾರ ಅಂದ್ರೆ ಒಂದು ಅಂಕಿ ರಿಪೀಟ್ ಆಗೈತೆ ಅಂದ್ರೆ ಅದಕ್ಕೆ 10ರಲ್ಲೇ ಗುಣಾಕಾರ ಮಾಡೋಕ್ಕೆ ಇದಕ್ಕೂ. ಸೊ 8 x 10 ಹಂಗಾರೆ ಅವಾಗ ಏನಾಗುತ್ತೆ, 10x/10x ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟು ಅಂದ್ರೆ 6.6666 ನಂಗೆ 6 ಮುಂದಿರ್ತಾವ. ಇದ್ರಾಗ ಇದನ್ನು ಕಳಿಬೇಕು, ಏನಿಲ್ಲ ಒಂದು ಇರುತ್ತೆ. 10x/1x ಹೋಯ್ತಂದ್ರೆ 9x ಬರ್ತಾ. ನೆಕ್ಸ್ಟು ಇಲ್ಲಿ 6.6666 ಅಲ್ಲಿ ಅಷ್ಟು ಹೋಗಿಬಿಡ್ತಾವೆ, 6 ಉಳಿಯುತ್ತೆ ಇಲ್ಲಿ. ಸೊ ಅವಾಗ 2ರಿಂದ 1 ಕಳಿತೀವಿ. ಇಲ್ಲಿ ಕಳೆದು ನೋಡಿಲ್ಲ, 10x-x ಅಂದ್ರೆ ಇದರ ಅರ್ಥ 10x ಅಂದ್ರೆ 6.66 ಅಂದಂಗೆ, -x ಅಂದ್ರೆ 0.66 ಅಂದಂಗೆ. ಸೊ ಪಾಯಿಂಟ್ಸ್ ಕಡೆ ಕಳಿಬೇಕು. 6ರೊಳಗೆ 0ಯನ್ನು ಕಳೆದ್ರೆ 6 ಬರುತ್ತೆ, ಇನ್ನು 0.6 ಹೋಗಿಬಿಡ್ತು ಅಷ್ಟು. ಸರ ಇಲ್ಲಿ ನೋಡಿದ್ರೆ 6 4 ಅದಾವ ರೀ, ಇಲ್ಲಿ ನೋಡಿದ್ರೆ 6 5 ಅದಾವಲ್ಲ ರೀ ಅನ್ಬೇಡ್ರಿ. ಇಲ್ಲಿ ಇನ್ನು ಹಂಗೆ ಮುಂದೆ 6 ಇರ್ತವೆ, 4 ಯಾಕೆ 100 1000 ಬೇಗಾಸ್ ಬರ್ಕೋಬೋದು ಇಲ್ಲೇ ಮುಂದೆ ಅದಾವ ಅಂತ ಅದರ ಅರ್ಥ ಡ್ಯಾಶ್ ಡ್ಯಾಶ್ ಅಂದ್ರೆ. ಹಂಗಾಗಿ ಇಲ್ಲಿಂದ ಅಷ್ಟು ಹೋಗಿಬಿಡ್ತಾವೆ. ಹಂಗಾರೆ ಏನು ಉಳಿತು ಇಲ್ಲಿ, 6 ಉಳಿತು. ಇಲ್ಲಿ 10x/1 ಏನಿಲ್ಲ, 1 ಇರುತ್ತೆ, 1x ಕಳೆದ್ರೆ 9x. ಹಂಗಾರೆ x=6/9 ಇದು ಗುಲ್ಲೇ 9 ಕಳ್ಬಂಗೆ ಬಂದ್ರೆ ಬಾಗಲೇ 9 ಆಗುತ್ತೆ. ಸೊ ಇಲ್ಲೇ 3 ಎಳ್ಳೆ 3 3 ಆದ್ದರಿಂದ x=2/3 ಹೊಳೆ ನೀವು 2/3 ಭಾಗಾಕಾರ ಮಾಡಿರಿ, ಹೊಳೆ ಉತ್ತರ ಎಷ್ಟು ಬರ್ತಾ, 0.6 bar ನೋಡಿ ತೋರಿಸ್ತೀನಿ ನಿಮಗೆ, ಹೊಳೆದ ಬರ್ತು ಉತ್ತರ. ಸೊ 3ರಿಂದ 2 ಭಾಗ ಮಾಡೋಣ, 0.0 3 6 18 10 8 ಹೋಯ್ತಂದ್ರೆ 2 ಕೈಲ ಬಂತು, 1 2 0 ಮತ್ತೊಂದು 0 ತಗೋರಿ. ಹೌದಾ? 3 6 18 10 8 ಹೋಯ್ತಂದ್ರೆ 2 ಕೈಲ ಬಂತು, 1. ಹೌದಾ? 2 0 ಮತ್ತೆ 2 ಬರ್ತದೆ, ಮತ್ತೆ 3 0.66 ಬರುತ್ತೆ. ಮೊದಲೇನಕ್ಕಿತ್ತು, ನಾವು ಆಗ ಏನು ಮಾಡಿದ್ವಿ, ಭಿನ್ನರಾಶಿ ರೂಪದ ಕೊಡ್ತಿದ್ರು, ಅದನ್ನು ದಶಮಾಂಶದ ಮಾಡ್ತಿದ್ವಿ. ಈಗ ದಶಮಾಂಶ ಕೊಡೋಣ ಅಂದ್ರೆ ಭಿನ್ನರಾಶಿ ಬರೀತೀವಿ, ಇಷ್ಟ ವ್ಯತ್ಯಾಸ. ಸೊ ನೆಕ್ಸ್ಟ್ 7ನೇ ಲೆಕ್ಕ ನೋಡೋಣ, ಎಲ್ಲಿ ನೋಡಿ, 0.47 ನೋಡ್ರಿ. ಇಲ್ಲಿ ಬಾರು 7ರ ಮ್ಯಾಗ ಅಷ್ಟೇ ಐತಿ ಅಂದ್ರೆ 1 ರಿಪೀಟ್ ಆಗೈತಿ. ಇನ್ನು ಇಲ್ಲಿ ನೋಡ್ರಿ, 4ರ ಮೇಲೆ ಬಾರ್ ಇಲ್ಲ ಅಂದ್ರೆ 1 ರಿಪೀಟ್ ಆಗಿಲ್ಲ. ಸೊ ಹಾಗಾಗಿ 10x ಮೊದಲು ರಿಪೀಟ್ ಎಷ್ಟಾಗ್ಯಾವು, 1 ಆಗೈತೆ ಅಂದ್ರೆ 10^1. ಹಂಗೆ 10^1 ಅಂದರೆ 10ರಿಂದ ಗುಣಿಸ್ರಿ ಅಂದಂಗೆ, 10ರಿಂದ ಗುಣಿಸಿ ಎಕ್ಸ್, 10x/x ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟರೆ 4.777 ಬರ್ತ. ಯಾಕಂದ್ರೆ ಎಕ್ಸ್ ಇಸ್ ಕೋಟ್ ಏನು ತೊಗೊಂತೀವಿ ನಾವು, 0.4777 ಅಂದಂಗೆ. ಇದು ಸಮೀಕರಣ 1 ಅನ್ಕೋರಿ. 1 ರಿಪೀಟ್ ಆಗೈತೆ ಅಂದರೆ ಇದಕ್ಕೆ 10ರಲ್ಲೇ ಗುಣಿಸ್ಬೇಕು, 1 ರಿಪೀಟ್ ಆಗೈತೆ ಅಂದರೆ 10ರಲ್ಲಿ ಗುಣಿಸ್ತೀವಿ. ಅವಾಗ 10x/10x ಇಲ್ಲಿ 10 5 ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟು ಅಂದ್ರೆ ಏನಾಗುತ್ತೆ, 4.777 ಎಷ್ಟು ಬೇಕಾದ ಅಷ್ಟು 7 ಬರೀರಿ, ಡ್ಯಾಶ್ ಡ್ಯಾಶ್ ಆಗುತ್ತೆ. ಇನ್ನು ಇಲ್ಲಿ ನೋಡ್ರಿ, 1 ರಿಪೀಟ್ ಆಗಿಲ್ಲ, 1 ರಿಪೀಟ್ ಆಗೈತೆ ಅಂದರೆ ಟೋಟಲ್ 2 ನಂಬರ್ ಅದು. ಟೋಟಲ್ 2 ನಂಬರ್ ಆಗಿ ಅಂದ್ರೆ 10^2 ಗುಣಾಕಾರ ಮಾಡಬೇಕು ಅಂದ್ರೆ 100ರಿಂದ ಗುಣಾಕಾರ ಮಾಡಬೇಕು.
ಸೊ ನೂರಿಂದ ಗುಣಾಕಾರ ಮಾಡಿದ್ರೆ ಏನಾಗುತ್ತೆ, ಮೇಲಿಂದಕ್ಕ ನೂರಿಂದ ಗುಣ ಇದಕ್ಕಣ, ಎದಕ್ಕೆ ಎಕ್ಸ್ ಇಸ್ ಇಕ್ವಲ್ ಟು 0.47777 ಡ್ಯಾಶ್ ಡ್ಯಾಶ್. ಇದಕ್ಕೆ ಏನು ಮಾಡ್ಬೇಕು ನಾವು, ನೂರಿಂದ ಗುಣಾಕಾರ ಮಾಡ್ಬೇಕು ಒಮ್ಮೆ. ಯಾಕೆ ನೂರಿಂದ ಗುಣಿಸ್ಬೇಕು, ಬರೀ ರಿಪೀಟ್ ಆಗಿದ್ದಿದ್ರೆ ಒಮ್ಮೆ ಗುಣಿಸ್ಬೇಕು, ರಿಪೀಟ್ ಆಗಲಾರ್ದು ಬಂದಿದ್ದು ಅಂದ್ರೆ ರಿಪೀಟ್ ಆಗಿದ್ದು ಪ್ಲಸ್ ರಿಪೀಟ್ ಆಗಲಾರ್ದು ಎರಡು ಎಷ್ಟು ಅದು ಎಣಿಸ್ಬೇಕು. ಏಳು ಒಂದು ಸಂಖ್ಯೆ ರಿಪೀಟ್ ಆಗೈತಿ, ನಾಲ್ಕು ಒಂದು ಸಂಖ್ಯೆ ಅನ್ನೋದು ರಿಪೀಟ್ ಆಗಿಲ್ಲ, ಹಂಗೆ ಟೋಟಲ್ ಎರಡು ಸಂಖ್ಯೆ ಅದು. ಹಂಗಾರೆ ಹತ್ತರಘಾತ ಎರಡು ಅಂದ್ರೆ ಅದ್ರದ್ದು ಅರ್ಥ ನೂರು ಅಂದಂಗೆ. ಹಂಗಾಗಿ ಎಕ್ಸ್ಗೆ ನೂರಲ್ಲೇ ಗುಣಿಸ್ತೀವಿ ನೋಡೋವಾಗ ಏನಾಗುತ್ತೆ, ನೂರು ಇಂಟು ಎಕ್ಸ್, ನೂರು ಎಕ್ಸ್ ಇಲ್ಲೇ ಒಂದ್ರ ಮುಂದೆ ಎರಡು ಸ್ಥಾನದು, ಆಗ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು ಅಂದ್ರೆ 47.777 ಎಷ್ಟು ಬೇಕು ಅಷ್ಟು ಹೇಳಿ ಬರೀ ಡ್ಯಾಶ್ ಡ್ಯಾಶ್. ಇದು ಸಮೀಕರಣ ಮೂರು, ಇದು ಸಮೀಕರಣ ಎರಡು. ಎಕ್ಸ್ ಅಂತ ಇದು ಸಮೀಕರಣ ಒಂದು, ಹತ್ತರಿಂದ ಗುಣಿಸಿದ್ದು ಸಮೀಕರಣ ಎರಡು, ನೂರರಿಂದ ಗುಣಿಸಿದ್ದು ಸಮೀಕರಣ ಮೂರು. ಈಗ ಎರಡರಿಂದ ಮೂರಾಕಿ ಕಳಿಬೇಕು ಅಂದ್ರೆ ನೂರು ಎಕ್ಸ್ದೊಳಗೆ ಒಂದು ಎಕ್ಸ್ ಕಳಿಬೇಕು, 47.777 ಡ್ಯಾಶ್ ಡ್ಯಾಶ್ ಮೈನಸ್ ಎಷ್ಟದು 4.777 ಅಂದಂಗೆ. ಪಾಯಿಂಟ್ ನಂತರ ಏಳು ಏಳದಲ್ಲಿ ಎಲ್ಲ ಹೋಗಿಬಿಡ್ತು, ಪಾಯಿಂಟ್ ಅಂತ ಬಿಟ್ಬಿಡ್ತು. ಇಲ್ಲಿ ಎಷ್ಟು ಉಳಿತು, 47 ಉಳಿತು, ಇಲ್ಲಿ 4 ಉಳಿತು. ಅಂದರೆ 47ರಾಗ 4 ಕಳೆದೀವಿ ಅಂದ್ರೆ 43 ಉಳಿತೈತಿ. ಇಲ್ಲಿ 100 ಎಕ್ಸ್ ಒಳಗೆ 1 ಎಕ್ಸ್ ಹೋಯ್ತಂದ್ರೆ 99 ಎಕ್ಸ್ ಇಸ್ ಇಕ್ವಲ್ ಟು 43. ಏ ಸಾರಿ 99 ಎಕ್ಸ್ ಅಲ್ಲ, 10 ಎಕ್ಸ್ ಐತಿ, ಕನ್ಫ್ಯೂಸನ್. 10 ಎಕ್ಸು ಯಾಕಂದ್ರೆ ಸಮೀಕರಣ ಎರಡು 10 ಎಕ್ಸ್ ನೋಡಿಲ್ಲ. ಹಂಗಾರೆ 10 ಎಕ್ಸ್ದೊಳಗೆ 100 ಎಕ್ಸ್ದೊಳಗೆ 10 ಎಕ್ಸ್ ಹೋತಂದ್ರೆ 90 ಎಕ್ಸ್. ಎಕ್ಸ್ ಇಸ್ ಇಕ್ವಲ್ ಟು 43 ಬಾಗಲೇ 90, ಯಾಕೆ ಗುಲ್ಲೆ 9 ಇಕ್ಕಿ 90 ಇಕ್ಕಿ ಬಾಗಲೇ 90 ಅಂದ್ರೆ ಬಾಗಲದ ಸಂಖ್ಯೆ ಏನದು 43/90. ನೀವು 90ರಿಂದ 43ಕ್ಕೆ ಭಾಗಾಕಾರ ಮಾಡಿರಿ, ಅದು ಉತ್ತರ ಎಷ್ಟು ಬರುತ್ತೆ ಅವಾಗ 0.477777 ಅಂತ ಬರ್ತದೆ, ಭಾಗಾಕಾರ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಇದರ ಒಂದು ಬಿ ಅಪಾನ್ ಕ್ಯೂ ರೂಪಾಯಿನ 43/90. ಓಕೆ, ಇದು ಅರ್ಥ ಆಯ್ತಾ? ಸರಿ, ಓಕೆ, ನೆಕ್ಸ್ಟ್ ನೋಡ್ರಿ. ಆಯ್ತು ನೋಡಿ, 0.001 ಇಲ್ಲಿ ಬರೀ ರಿಪೀಟ್ ಆಗಿದ್ದು ಅಷ್ಟೇ ಅದು, ಇಲ್ಲಿ ಸಪ್ರೇಟ್ ಬರ್ಕೊಂತೀವಿ ನೋಡಿದ್ರೆ ಡೈರೆಕ್ಟ್ ಅದ, ಇಲ್ಲಿ ಸಪ್ರೇಟ್ ಬರ್ಕೊಂತೀವಿ ನೋಡ್ಬೇಕು ನಿಮ್ಗೆ ಗೊತ್ತಾಗಲ್ಲ. ಸೊ ಎಕ್ಸ್ ಇಸ್ ಇಕ್ವಲ್ ಟು 0.01 ಅಂತ ಐತಲ್ಲ, ಅದರ ಅರ್ಥ 0.001 ಡ್ಯಾಶ್ ಡ್ಯಾಶ್ ಅಂದಂಗೆ. ಇದು ಎಕ್ಸ್, ಹಂಗಾರೆ ಎಷ್ಟು ರಿಪೀಟ್ ಆಗ್ಯಾವ, 1, 2, 3 ಸಂಖ್ಯೆ ರಿಪೀಟ್ ಆಗ್ಯಾವ. ಹಾಗಾಗಿ ಇದಕ್ಕೆ ಒಂದರ ಮುಂದೆ 3 ಪೂಜೆ ತೊಗೊಂಡು ಗುಣಿಸ್ಬೇಕು ಅಂದ್ರೆ 1000ಲೇ ಗುಣಿಸ್ಬೇಕು ಇದಕ್ಕೆ. ಯಾಕಂದ್ರೆ 3 ಅಂಕಿ ರಿಪೀಟ್ ಆಗ್ಯಂದ್ರೆ ಒಂದರ ಮುಂದೆ 3 ಪೂಜೆ ತೊಗೊರಿ ಅಂದಂಗೆ, ಅಂದ್ರೆ 10^3 ಅಂದಂಗೆ. ಅದರ ಅರ್ಥ 10^3 ಅಂದ್ರೆ ಒಂದರ ಮುಂದೆ 3 ಪೂಜೆ. ನೀವು ವಿಸ್ತಾರ ನೋಡ್ಕೋತದೆ ನಿಮ್ಗೆ, ದಶಮಾಂಶ ರೂಪದಲ್ಲಿ ವಿಸ್ತರಿಸಿ ಬರೀರಿ ಅಂತ ನೀವು ಕಲ್ತೀರಿ, ವಿಸ್ತರಿಸಿ ಬರುವುದು. ಸೊ 1000 × x ಅಂದ್ರೆ 1000x. ಇಲ್ಲಿ ಒಂದರ ಮುಂದೆ 3 ಪೂಜೆದು, 3 ಸಂಖ್ಯೆ ಬಿಟ್ಟು ನಾವು ಪಾಯಿಂಟ್ ಕೊಡಬೇಕು ಅಂದ್ರೆ ಅವಾಗ ಏನಾಗತ್ತೆ ನೋಡ್ರಿ, ಏನಾಗತ್ತೆ ನೋಡೋದು 1. ಯಾಕಂದ್ರೆ 3 ಸ್ಥಾನ ಕೊಡ್ಬೇಕಲ್ಲ, 3 ಸ್ಥಾನ ಅಂದ್ರೆ ಇವು 3 ಬಿಟ್ಬಿಡ್ತೀನಿ ನಾನು, ಇವು 3 ಈ ಕಡೆ ಬರ್ತವೆ ಅಂದ್ರೆ 0.001 ಉಳಿದಿದ್ದೆ. ಹಂಗಾರೆ ಈ ಕಡೆ 0 ಅದನ್ನು ಬಿಟ್ಟುಬಿಡ್ತೀವಿ, ಇದರ ಅರ್ಥ 1.001 ಅಂದಂಗೆ. ಅಂದ್ರೆ ಇದು 1000x. ಹಂಗಾರೆ ಸಮೀಕರಣ ಎರಡು ಇದು, ಮೇಲಿಂದು ಸಮೀಕರಣ ಒಂದು, ಇದು ಸಮೀಕರಣ ಎರಡು. ಸಮೀಕರಣ 3 ಬರೋಂಗಿಲ್ಲ, ಸಮೀಕರಣ 3 ಯಾವಾಗ ಬರುತ್ತೆ, ರಿಪೀಟ್ ಆಗದೆ ಇರೋದು ಇರೋವಾಗ. ಇಲ್ಲಿ ಬರೀ ರಿಪೀಟ್ ಆಗಿದ್ದು ಒಟ್ಟ ಅದು, ರಿಪೀಟ್ ಆಗಿದ್ದು ಇದ್ದಾಗ ಎಷ್ಟು ರಿಪೀಟ್ ಆಗ ಅಷ್ಟೇ ಗುಣಿಸ್ಬಿಡೋದು. ರಿಪೀಟ್ ಆಗದೆ ಇರೋರಿಗೆ ಏನು ಮಾಡಬೇಕು, ಒಮ್ಮೆ ರಿಪೀಟ್ ಆಗಿದ್ದು ಗುಣಿಸ್ಬೇಕು, ಒಮ್ಮೆ ರಿಪೀಟ್ ಆಗಲಾರ್ದು ರಿಪೀಟ್ ಆಗಿದ್ದು ಹಿಡಿದು ಗುಣಿಸ್ಬೇಕು. ಹಾಗಾಗಿ ಹೇಳಿ ನೋಡಿ ಲೆಕ್ಕ, ಇನ್ನೊಮ್ಮೆ ವಿಡಿಯೋ ನೋಡ್ರಿ ಗೊತ್ತಾಗತ್ತೆ. ಹಂಗಾರೆ 1000x - x ಇಸ್ ಇಕ್ವಲ್ ಟು 1000x ಅಂದ್ರೆ 1.001001 ಮೈನಸ್ ಎಕ್ಸ್ ಬೆಲೆ ಏನೈತಿ 0.001001 ಡ್ಯಾಶ್ ಡ್ಯಾಶ್. ಹಂಗಾರೆ ಪಾಯಿಂಟ್ ಅಂದ್ರೆ 0.001001 ನೀವು ಹೋಗಿಬಿಡ್ತಾವೆ.
ಇಲ್ಲಿ ಉಳಿತು ಒಂದು ಉಳಿತು ಇಲ್ಲಿ ಜೀರೋ ಉಳಿತು ಒಂದ್ರ ಜೀರೋ ಹೋತಂದ್ರೆ ಒಂದು ಉಳಿತೈತಿ ಇಲ್ಲೇ ಒಂದು ಸಾವಿರದ ಎಕ್ಸ್ ಒಳಗೆ ಒಂದು ಎಕ್ಸ್ ಹೋತಂದ್ರೆ ಒಂಬೈನೂರ ತೊಂಬತ್ತೊಂಬತ್ತು ಎಕ್ಸ್ ಉಳಿದು ಹಂಗಾರೆ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಒಂಬೈನೂರ ತೊಂಬತ್ತೊಂಬತ್ತು ಹಂಗಾಗಿ ಅದರ ಪಿ ಎಫ್ ಆನ್ ಕ್ಯೂ ರೂಪ ಒಂದು ಡಿವೈಡೆಡ್ ಬೈ ಒಂಬೈನೂರ ತೊಂಬತ್ತೊಂಬತ್ತು ಓಕೆ ಇದು ಅರ್ಥ ಆಯ್ತಾ ಹಲೋ ಓಕೆ ಫೈಲ್ ನೋಡಿ ಜೀರೋ ಪಾಯಿಂಟ್ ಎಷ್ಟು ಐದು ಒಂಬತ್ತದು ಜೀರೋ ಪಾಯಿಂಟ್ ನಂತರ ಐದು ಒಂಬತ್ತದು ಇದನ್ನು ಪಿ ಆಫ್ ಆನ್ ರೂಪದಲ್ಲಿ ವ್ಯಕ್ತಪಡಿಸಿ ನಿಮ್ಮ ಉತ್ತರದಿಂದ ನಿಮಗೆ ಆಶ್ಚರ್ಯವಾಯಿತು ನಿಮ್ಮ ಶಿಕ್ಷಕರು ಸಹಿತ ಇದನ್ನು ಅರ್ಥಪೂರ್ಣವಾಗಿ ಆಗಿದೆ ಎಂದು ಚರ್ಚಿಸಿ ಇಲ್ಲಿ ನೋಡಿ ಯಾಕಾಗತ್ತೆ ಅನ್ನೋದನ್ನು ನೋಡಿ ಬರ್ದಂಗೆ ಜೀರೋ ಪಾಯಿಂಟ್ ಇದರ ಅರ್ಥ ಏನು ಒಂಬತ್ತು ಇದರ ಅರ್ಥ ಹಿಂಗೆ ಅಂದಂಗೆ ಜೀರೋ ಪಾಯಿಂಟ್ ನೈನ್ ಬಾರ್ ಅಂದಂಗೆ ಅದನ್ನು ಜೀರೋ ಪಾಯಿಂಟ್ ನೈನ್ 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 ಅಂತ ಬರೀತಾರೆ ಅಂದ್ರೆ ಒಂಬತ್ತು ರಿಪೀಟ್ ಆಗೈತೆ ಅಂದಂಗೆ ಹಾಗಾಗಿ ಅದನ್ನು ಎಕ್ಸ್ ಅಂತ ಅಂದಿನಿ ಹಂಗೆ ರಿಪೀಟ್ ಆಗಿರೋ ಸಂಖ್ಯೆ ಎಷ್ಟು ಒಂದ ಅದಕ್ಕೆ ಇದನ್ನ ಏನು ಮಾಡ್ತೀನಿ ಹತ್ತರಿಂದ ಗುಣಾಕಾರ ಮಾಡ್ತೀನಿ ಹತ್ತು ಎಕ್ಸ್ಲೇ ಹತ್ತು ಎಕ್ಸು ಹಂಗಾರೆ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಸರಿಸಿದ್ರೆ ಒಂಬತ್ತು ಪಾಯಿಂಟ್ ಒಂಬತ್ತೊಂಬತ್ತಾಗುತ್ತೆ ಹಂಗಾರೆ ಇದ್ರೊಳಗೆ ಇದನ್ನು ಕಳೀತೀನಿ ಹತ್ತು ಎಕ್ಸ್ಗಳು ಒಂದು ಎಕ್ಸ್ ಹೋಯ್ತಂದ್ರೆ ಒಂಬತ್ತು ಎಕ್ಸ್ ಉಳಿತು ಎಷ್ಟು ಉಳಿದೆ ಒಂಬತ್ತು ಎಕ್ಸ್ ನೆಕ್ಸ್ಟು ಇಲ್ಲಿ ನೋಡಿರಿ ಪಾಯಿಂಟ್ ಅಂದರೆ ಒಂಬತ್ತೊಂಬತ್ತು ಕ್ಯಾನ್ಸಲ್ ಆಗಿಬಿಡ್ತು ಒಂಬತ್ತರ ಜೀರೋ ಕಳೆದ್ರೆ ಒಂಬತ್ತು ಬರ್ತದೆ ಹಂಗಾರೆ ಎಕ್ಸ್ ಈಕ್ವಲ್ ಟು ಒಂಬತ್ತು ಅಪಾನ್ ಒಂಬತ್ತು ಅಂದ್ರೆ ಒಂದು ಒಂದು ಅಂತ ಬಂತಿದ್ದು ಉತ್ತರ ನೆಕ್ಸ್ಟ್ ನೋಡೋಲ್ಲ ಮುಂದೈತಿ ಇಲ್ಲಿ ಇಲ್ಲಿ ಬರ್ತದೆ ನೋಡೋ ಹತ್ತು ಎಕ್ಸ್ ಮೈನಸ್ಸು ಎಕ್ಸ್ ಅಂದ್ರೆ ಒಂಬತ್ತು ಮೈತು ಒಂಬತ್ತು ಬರುತ್ತೆ ಒಂಬತ್ತು ಎಕ್ಸ್ ಒಂಬತ್ತು ಒಂಬತ್ತು ಅಪಾನ್ ಒಂದು ಅಂದ್ರೆ ಒಂಬತ್ತು ಅಂದರೆ ಒಂಬತ್ತು ಅಂದರೆ ಒಂದು ಬಂತು ಸೊ ಈ ಉತ್ತರ ನಮ್ಗೆ ನಿಜಕ್ಕೂ ಆಶ್ಚರ್ಯ ಉಂಟು ಮಾಡೋದು ಯಾಕಂದ್ರೆ ಪುನರಾವರ್ತನೆಗೊಳ್ಳುವ ಅಂತ್ಯಗೊಳ್ಳದ ದಶಮಾಂಶವನ್ನು ಹೊಂದಿದ್ದರೂ ಅದರ ಭಾಗಲಬ್ಬ ರೂಪ ಒಂದು ಪೂರ್ಣಾಂಕವಾಗಿರ್ತದೆ ನೋಡ್ರೆ ನೆನಪಿರಲಿ ಇದು ಒಂದು ನಂಬರ್ ಬಿಟ್ಟು ಅಂದರೆ ಯಾವ ನಂಬರ್ನಾಗೂ ಹಿಂಗೆ ಆಗೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದು ಪುನರಾವರ್ತನೆಗೊಂಡೈತಿ ಆಮೇಲೆ ಅಂತ್ಯನುಗೊಂಡಿಲ್ಲ ಪುನರಾವರ್ತನೆಗೊಳ್ಳೋದು ಮತ್ತು ಪುನರಾವರ್ತನೆಗೊಳ್ಳೋದು ಮತ್ತು ಅಂತ್ಯಗೊಳ್ಳದೇ ಇರತಕ್ಕಂಥ ಸಂಖ್ಯೆ ಯಾವಾಗಲೂ ಅದು ಭಿನ್ನರಾಶಿ ರೂಪದಾಗಿರುತ್ತ ಆದರೆ ಇಲ್ಲಿ ಏನಾಗೈತಿ ಒಂದು ಎನ್ನುವುದೊಂದು ಪೂರ್ಣ ಸಂಖ್ಯೆ ಬಂದ ಹಾಗಾಗಿ ಇದು ನಮಗೆ ಆಶ್ಚರ್ಯವನ್ನು ಉಂಟು ಮಾಡ್ತತಿ ಅದಕ್ಕೆ ಈ ಒಂದು ಪ್ರಾಬ್ಲಮನ್ನು ನಿಮ್ಮ ಸಿಲೆಬಸ್ಸಿಗೆ ಪರಿಗಣನೆ ಮಾಡ್ಯಾರ ಇಲ್ಲಿ ನೋಡಿ ಐದು ಅಪಾನ್ ಏಳು ಮತ್ತು ಒಂಬತ್ತು ಅಪಾನ್ ಹನ್ನೊಂದು ಈ ಪ್ರಾಬ್ಲಮ್ ಲಾಸ್ಟ ಐದು ಅಪಾನ್ ಏಳು ಮತ್ತು ಒಂಬತ್ತು ಅಪಾನ್ ಹನ್ನೊಂದು ಈ ಭಾಗಲಬ್ಧ ಸಂಖ್ಯೆಗಳ ನಡುವಿನ ಮೂರು ಅಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಏನು ದೊಡ್ಡಗದಲ್ಲ ಐದು ಅಪಾನ್ ಏಳನ್ನು ಭಾಗಾಕಾರ ಮಾಡಿರಿ ಒಂಬತ್ತು ಅಪಾನ್ ಹನ್ನೊಂದನ್ನು ಭಾಗಾಕಾರ ಮಾಡಬೇಕು ಭಾಗಾಕಾರ ಮಾಡೋದು ಆಲ್ರೆಡಿ ಕಲಿಸಿದ್ದೆ ನಾನು ನಿಮಗೆ ಹೇಳ್ತು ನೋಡಿನಿ ಹಾಂ ಓಕೆ ಇಲ್ಲೇನು ಮಾಡೀನಿ ಹನ್ನೊಂದರಿಂದ ಒಂಬತ್ತು ಭಾಗಾಕಾರ ಮಾಡೀನಿ ಅದು ಎಷ್ಟು ಬಂತು ಉತ್ತರ ಜೀರೋ ಪಾಯಿಂಟ್ ಏಯ್ಟ್ ಒನ್ ಮತ್ತೆ ಎಷ್ಟು ಬಂತು ಒಂಬತ್ತು ಮಾಡ್ತೀನಿ ಮತ್ತೆ ಒಳ್ಳೆ ಮತ್ತೆ ಜೀರೋ ಕೊಟ್ಟರೆ ಏನಾಗುತ್ತೆ ಹನ್ನೊಂದು ಎಂಟ್ಲೆ ಮತ್ತೆ ಅದ ಬರುತ್ತೆ ಒಳ್ಳೆ ಮತ್ತೆ ಒಳ್ಳೆ ಏಯ್ಟ್ ಒನ್ ಏಯ್ಟ್ ಒನ್ನೇ ಬರುತ್ತೆ ಹಾಗಾಗಿ ಇದು ಜೀರೋ ಪಾಯಿಂಟ್ ಏಯ್ಟ್ ಒನ್ ಇದ್ರದ್ದು ಭಾಗಾಕಾರ ಮಾಡಿದ್ದು ಇನ್ನು ಐದು ಅಪಾನ್ ಏಳನ್ನು ನೆಕ್ಸ್ಟ್ ಪೇಜ್ನೇ ಮಾಡೀನಿ ವಕೀಲ್ ಮಾಡಿ ನೋಡಿ ಏಳರಿಂದ ಐದಕ್ಕೆ ಭಾಗಾಕಾರ ಮಾಡೀನಿ ಅದು ಜೀರೋ ಪಾಯಿಂಟ್ ಸೆವೆನ್ ಒನ್ ಫೋರ್ ಟು ಏಯ್ಟ್ ಫೈವ್ ಅಂತ ಹಿಂಗೆ ನೀವು ಮಾಡ್ಬೇಕಾ ಭಾಗಾಕಾರ ಮಾಡೋದು ಹೇಳಂಗಿಲ್ಲ ನಿಮ್ಗೆ ಆಲ್ರೆಡಿ ಹೇಳಿ ನಾನು ಸೊ ಇದನ್ನು ಭಾಗಾಕಾರ ಮಾಡಿದಾಗ ಇಷ್ಟು ಅಂಕಿ ಬರುತ್ತಾ ಹಾಗಾದರೆ ಐದು ಅಪಾನ್ ಏಳು ಏನು ಮಾಡ್ತಿ ಜೀರೋ ಪಾಯಿಂಟ್ ಸೆವೆನ್ ಒನ್ ಫೋರ್ ಟು ಏಯ್ಟ್ ಫೈವ್ ಅಂತು ಅದು ರಿಪೀಟ್ ಆಗುತ್ತೆ ನೆಕ್ಸ್ಟು ಅದಕ್ಕೆ ಬಾರ್ ಹಾಕಿನಿ ಯಾಕೆ ರಿಪೀಟ್ ಆಗುತ್ತೆ ಇಲ್ಲಿ ಐದೈದು ನೋಡು ಐದು ಮಾತ್ರ ಶೇಷ ಇಲ್ಲ ಐದು ಅಂದರೆ ಇಲ್ಲಿ ಅಂಶದಾಗ ಐದೈದು ನೋಡು ಅಂಶದಾಗಿರೋದು ಶೇಷ ಐದು ಎರಡು ಈಕ್ವಲ್ ಆದವು ಅಂದ್ರೆ ಮುಂದಿನ ಸಂಖ್ಯೆ ರಿಪೀಟ್ ಹಾಕಿರ್ತಾವೆ ಸೊ ಇನ್ನೊಂದು ಏನು ಬಂತು ಜೀರೋ ಪಾಯಿಂಟ್ ಏಯ್ಟ್ ಒನ್ ಬಂತು ಇವು ಎರಡರ ನಡುವೆ ಇರಬೇಕದು ಅಂದ್ರೆ ಜೀರೋ ಪಾಯಿಂಟ್ ಏಳು ಒಂದು ನಾಲ್ಕು ಎರಡು ಎಂಟು ಐದು ಅಂದರೆ ಜೀರೋ ಪಾಯಿಂಟ್ ಏಳಕ್ಕಿಂತ ಹೆಚ್ಚಿಗಿರಬೇಕು ಜೀರೋ ಪಾಯಿಂಟ್ ಎಂಟಕ್ಕಿಂತ ಕಡಿಮೆ ಇರಬೇಕು ಅಂಥವು ನಾಲ್ಕು ಅಂಕಿ ಬರೀಬೇಕು ಸರ್ ಹೆಂಗೆ ರೀ ಅಂತಂದ್ರೆ ಇಲ್ಲಿ ಹೇಳ್ದು ನೋಡಿ ಬೇಕಾದ ನಂಬರ್ ಬರಿಬೋದು ನೀವು ಜೀರೋ ಪಾಯಿಂಟ್ ಏಳು ಐತಿಲ್ಲ ನಾ ಬರೀದು ನೋಡಿ ಜೀರೋ ಪಾಯಿಂಟ್ ಏಳು ಜೀರೋ ಆರು ಜೀರೋ ಮೂರು ಎರಡು ಜೀರೋ ಪಾಯಿಂಟ್ ಏಳು ನಾಲ್ಕು ಐದು ಮೂರು ಎರಡು ಒಂದು ಜೀರೋ ಪಾಯಿಂಟ್ ಏಳು ಐದು ನಾಲ್ಕು ಎರಡು ಒಂದು ಆರು ಒಟ್ಟು ಜೀರೋ ಪಾಯಿಂಟ್ ಏಳು ಸ್ಟಾರ್ಟಿಂಗ್ ಇರಬೇಕಟ ಜೀರೋ ಪಾಯಿಂಟ್ ಏಳು ತೊಗೊಂಡು ಮುಂದಲ್ಲಿ ಬೇಕಾದ ನಂಬರ್ ಬರಿಬೋದು ಅಂದ್ರೆ ಎಷ್ಟು ಬೇಕಾದಷ್ಟು ಬರೀ ನೀವು ಒಂದು ಲಕ್ಷ ಕೋಟಿ ಬೇಕಾದ ಅಪರಿಮಿತ ಸಂಖ್ಯೆಗಳನ್ನು ಬರಿಬೋದು ನೀವು ಇವು ಎರಡು ನಂಬರ್ ನಡುವ ಅಂದರೆ ಜೀರೋ ಪಾಯಿಂಟ್ ಏಳು ಫಸ್ಟ್ಗೆ ಎರಡು ಇಟ್ಕೋಬೇಕು ಜೀರೋ ಪಾಯಿಂಟ್ ಏಳರಿಂದ ಸ್ಟಾರ್ಟ್ ಮಾಡಿ ಮುಂದಲ್ಲಿ ನಂಬರ್ ಬೇಕಾದ ತೊಗೊಂಡು ಬರೆದ್ರೆ ಅಂದ್ರೆ ಅದು ಏನಾಗುತ್ತದೊಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತಾ
ಅಂತದ್ರ ಅರ್ಥ 0.7000 ಇದು ಒಂದು ನಂಬರ. ಇವ್ರಲ್ಲಿ ಬರೆದ್ರಲ್ಲ ಇವನ್ನ ಬರಿಬೇಕಂತೇನಿಲ್ಲ, ಬೇಕಾದ ನಂಬರ್ ಬರಿಬೋದು ನೀವು. ಒಟ್ಟು 0.7ಕ್ಕಿಂತ ಹೆಚ್ಚಿಗಿರಬೇಕು, 0.8ಕ್ಕಿಂತ ಕಡಿಮೆ ಇರಬೇಕು. ಅಂದರೆ 0.7ಇಂದ ಸ್ಟಾರ್ಟ್ ಮಾಡಿಬಿಡೋದು, ಮುಗಿದೋದು. ಸೊ ಇಂಥವು ಬೇಕಾದಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಬರಿಬೋದು. ಅವ್ರು ನಿಮಗೆ 3 ಕೇಳ್ಯಾರ, ಇಲ್ಲ ನಾನು 4 ಬರೆದೀನಿ, ನೀವು ಮತ್ತೆ ಇನ್ನಷ್ಟು ಬರಿಬೋದು. ಓಕೆ, ಗೊತ್ತಾಯ್ತಾ ಇದು? ಹ್ಞೂ.